ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿ ಇದೆ ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದ್ದಲ್ಲೂ ನಮ್ಮ ರಕ್ಷಕರ ನೋಡೇನಾಗಿರೋಂಥ ಯೇಸು ಕೃಷ್ಣ ನಾಮದಲ್ಲೂ ವಂದನೆಗಳನ್ನು ಸೂಚಿಸಿದ ದೇವರೊಂದು ಪ್ರೀತಿ ದೇವರೊಂದು ಕರುಣ ಕೃಪೆಗಳಿಂದ ನಾವೆಲ್ಲರೂ ಈ ದಿನ ಕೂಡ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ಕೊಟ್ಟ ಮಹಾ ಮಹಾಕೃಪೆಗಾಗಿ ದೇವರಿಗೆ ಕೃತತ್ವ ಸೂತ್ರ ಉಳ್ಳವರಾಗನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಕಳೆದ ಒಂದು ವಾರಗಳಲ್ಲಿ ನಾವು ಸಭೆ ಕುರಿತಾಗೂ ಅನೇಕ ವಿಚಾರಗಳನ್ನ ಏನು ಮಾಡಿದ್ರಿ ನಾವು ಧ್ಯಾನ ಮಾಡಿದ್ರಿ ಸಭೆ ಅಂದರೆ ಏನೋ ಅಂತ ಮುಟ್ಟು ನಾವು ಏನು ಮಾಡಿದ್ರಿ ನೋಡಿದ್ರಿ ಸಭೆ ಅಂದರೆ ಅದೊಂದು ಬಿಲ್ಡಿಂಗ್ ಅಲ್ಲ ಅದು ಒಂದು ಏನ್ರಿ ಜನಗಳಿಗೆ ಹೇಳಂಥದ್ದು ನಿಜವಾದ ಯೇಸುಕೋಸನ ಶಿಷ್ಯನರಿಗೆ ಹೇಳಂಥದ್ದು ಅಂತ ನಾವೇನು ಮಾಡಿದ್ವಿ ನೋಡಿದ್ರಿ ಆಮೇಲೆ ಸುವಾರ್ಥ ಯುದ್ಧದಲ್ಲಿ ಸಭೆ ಅಂದ್ರೆ ಯಾವ ರೀತಿ ಸಭೆಯ ಒಂದು ಭಾಗಗಳಿದೆ ಸೊ ದೇವರ ದೃಷ್ಟಿಯಲ್ಲಿ ಒಂದು ಕ್ರಿಸ್ತನ ಒಂದು ಎಣಿಕೆಯಲ್ಲಿ ಆತನ ಶಿಷ್ಯನರೇ ಮಾತ್ರ ಏನಾಗದು ಆತನ ಸಭೆ ಆಗೋದು ಸೊ ಶಿಷ್ಯನ ಯಾರಪ್ಪ ಅಂತಂದ್ರೆ ತನ್ನ ತಾನೇ ನಿರಾಕರಿಸಿ ಕರೆಸಿ ಶಿಲ್ಬೆ ಎತ್ಕೊಂಡು ಯಾರು ಆತನ ಹಿಂದೆ ಹೋಗ್ತಾರೋ ನೋಡೋದ್ರಿಗೂ ನಂಬಿಕೆ ಸಿಗುತ್ತಾರೋ ಅವ್ರು ಏನಾಗಿತ್ತಾರೆ ಆ ಥರ ಒಂದು ಸಭೆ ಆಗಿರ್ತಾರೆ ಅಂದ್ಬಿಟ್ಟು ನಾವು ಏನು ಮಾಡಿದ್ವಿ ಸತ್ಯವೇದ ನೋಡಿದ್ರಿ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಗಳೇ ಇನ್ನೊಂದು ಭಾಗದಲ್ಲಿ ಏನಪ್ಪಾ ನೋಡಿದೆ ಅಂತಂದ್ರೆ ಈ ಒಂದು ಪವಿತ್ರಾತ್ಮ ಆತ್ಮ ಕೊಟ್ಟವಾಗ ಯಾವ ರೀತಿ ನಮ್ಮಲ್ಲಿ ಅದು ಆ ಬೆಳೀತದೆ ಯಾವ ರೀತಿ ನಮ್ಮ ಮರಣದ ನಂತರನೇ ಅದು ಪವಿತ್ರಾತ್ಮ ಆತ್ಮದ್ ಸಾಧ್ಯ ಅಂತ ನಾವು ಏನು ಮಾಡಿದೆ ಸತ್ಯವೇದಲ್ ನೋಡಿದ್ರಿ ಅಂದ್ರೆ ಕರ್ತನಲಿ ಪ್ರೀತಿ ಅಂತ ಸಹೋದರಗಳೇ ಇವಾಗ ದೇವ್ರು ನಮ್ಗೆ ಪವಿತ್ರಾತ್ಮನ ಗರ್ಭಧರಣೆ ಮಾಡಿದರೆ ಸೊ ನಾವು ಪವಿತ್ರ ಹುಟ್ಟೋದು ಯಾವಾಗ ಅಂದ್ರೆ ಆ ಮರಣದ ನಂತರನೆ ಸೊ ಗರ್ಭದಲ್ಲಿ ಯಾವ ರೀತಿ ಒಂದು ಕೂಸು ಫಸ್ಟ್ ಏನಂತಾರೆ ಒಂದು ಕನ್ಸೆಪ್ಷನ್ ಆಗ್ತದೋ ಅದಾಗಿದ ನಂತರ ಹುಟ್ಟದೋ ಅದೇ ರೀತಿ ಪವಿತ್ರಾತ್ಮನ ಒಂದು ಪ್ರೊಸಸ್ಸು ಕೂಡ ಅಂತ ನೋಡ್ತೀರಿ ಸೊ ಅದಕ್ಕೆ ದೇವರು ನಾವು ಯಾವಾಗ ದೀಶಿಸ್ತಾನ ತಗೊಂತೀರೋ ನಮ್ಗೆ ಪವಿತ್ರಾತ್ಮನ ಒಂದು ಚಿಕ್ಕದಾಗಿ ಒಂದು ದೇವರು ನಮಗೆ ನಮ್ಗೆ ದಯಪಾಲಿಸಿರ್ತಾರೆ ಅದನ್ನ ದೇವರ ವಾಕ್ಯನ ದಿನ ನಾವು ನಾವು ಊಟ ಮಾಡ್ತಾ ಇದ್ದಂಗೆ ಏನಾಗ್ತದೆ ನಮ್ಮ ನೂತನ ಸೃಷ್ಟಿ ಕೂಡ ಆತನ ಸ್ವರೂಪದಲ್ಲಿ ಬೆಳೆದಿಕ್ಕ ಏನಾಗ್ತದೆ ಅನುಕೂಲ ಆಗ್ತದೆ ಸೊ ಅದರಿಂದ ಇದು ಹೇಗಿರ್ತದೆ ಅಂತಂದ್ರೆ ತುಂಬಾ ಕಷ್ಟವಾದಂತಹ ಒಂದು ಸನ್ನಿವೇಶ ಈ ಹೊಸ ಸೃಷ್ಟಿ ಪವಿತ್ರಾತ್ಮನಿಂದ ದೇವರ ಒಂದು ಹೋಲಿಕೆಗೆ ಸರಿಯಾಗಿರಂತ ಒಂದು ಹೊಸ ಸೃಷ್ಟಿಯಾಗಿರ್ತದೆ ಆದ್ರೆ ಈ ಹಳೆಯ ಮನುಷ್ಯ ಈ ಹಳೆ ದೇಹದಲ್ಲಿರುವಂಥ ಮನುಷ್ಯ ಈ ಒಂದು ದೇಹಕ್ಕೆ ಆ ತುಂಬಾ ಒಂದು ಒತ್ತಡದಿಂದ ಈ ನೂತನ ಸೃಷ್ಟಿಯ ಮನಸ್ಸನ್ನು ಕ್ರಿಯೆಗಳು ಮಾಡೋದಕ್ಕೆ ಅವರು ಅನುಮತಿನೇ ಕೊಡೋದಿಲ್ಲ ಅಂತ ಸಂದರ್ಭದಲ್ಲಿ ಈ ದೇಹದಲ್ಲಿ ತುಂಬಾ ಅನೇಕ ಹೋರಾಟ ಇರ್ತಾರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರೂಪಗಳೇ ಇವೆಲ್ಲ ಹೋರಾಟಗಳಲ್ಲಿ ಯಾರಪ್ಪ ಜಯಿಸ್ಬೇಕು ಅಂತ ನೋಡ್ತೇನೆ ಈ ನೂತನ ಸೃಷ್ಟಿ ಹೊಸ ಮನುಷ್ಯನಾಗಿರುತ್ತೆ ನೂತನ ಸೃಷ್ಟಿ ಏನ್ ಮಾಡ್ಬೇಕು ಇದನ್ನ ಜಯಿಸ್ಬೇಕು ಅಂತ ನಾವ್ ಏನ್ ಮಾಡ್ತೀರಿ ನೋಡ್ತೀರಿ ಇದನ್ನ ಜಯಿಸ್ತಾ ಇದ್ರೇನೆ ಒಂದಲ್ಲ ಒಂದಿನ ನಾವು ಈ ದೇಹದಲ್ಲಿ ದೇಹದಲ್ಲಿರ್ಬೇಕಾದ್ರೆ ಸಂಪೂರ್ಣವಾಗಿ ಕ್ರಿಸ್ತನ ಸ್ವಾರಂತ್ಯ ಬೆಳೆದಿಕ್ಕೆ ಸಾಧ್ಯ ಸೊ ಯಾವಾಗ ನಾವು ಕೃಷ್ಣ ಸ್ವರೂಪದಲ್ಲಿ ಸಂಪೂರ್ಣವಾಗಿ ಬೆಳೆ ಬೆಳೆದಿದ್ಮೇಲೆ ಏನ್ರಿ ಈ ಒಂದು ಮರಣ ಹೊಂದಿದ್ಮೇಲೆ ಈ ದೇಹನ ಮಣ್ಣಿಗ್ ಮಣ್ಣಿಗೆ ಏನಾಗ್ತಾರೆ ಸೇರ್ತಾರೆ ಆವಾಗ ದೇವರು ನಮ್ಗೆ ಪುನರುತ್ಥಾನದಲ್ಲಿ ನೂತನ ಒಂದು ಶರೀರ ಏನ್ ಮಾಡ್ತಾರೆ ಕೊಡ್ತಾರೆ ಆತ್ಮಿಕ ಶರೀರನ ಕೊಡ್ತಾರೆ ಯಾಕಪ್ಪ ಆತ್ಮಿಕ ಶರೀರ ಬೇಕು ಅಂತಂದ್ರೆ ಪೊಲೋಕು ರಾಜ್ಯಕ್ಕೆ ಹೋಗ್ಬೇಕಾರೆ ಈ ಒಂದು ದೇಹದಲ್ಲಿ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸತ್ಯವಾದ ಏನ್ ಹೇಳ್ತಂದ್ರೆ ಒಂದೇ ಕುರಿತ ಹದಿನೈದು ಐವತ್ತರಲ್ಲಿ ಕಳಿಸತಿ ನೋಡೋಂತ ರೀತಿಯಲ್ಲಿ ಏನ್ರಿ ಆ ಒಂದು ರಕ್ತ ಮಾಂಸವು ದೇವರಾಜ್ಯಕ್ಕೆ ಬಾಧ್ಯವಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂದ ಈ ಒಂದು ದೇಹದಲ್ಲಿ ಪರ್ಲಕ್ಕೋಗಕ್ಕೆ ಸಾಧ್ಯ ಇಲ್ಲ ನಮ್ಗೆ ಆತ್ಮಿಕ ಶರೀರ ಬೇಕು ಆತ್ಮಿಕ ಶರೀರನ ದೇವರೇನ್ ಮಾಡೋದು ಇವಾಗ ನಮ್ಮಲ್ಲಿ ಈ ನೂತನ ಸೃಷ್ಟಿಯಾಗಿ ನಮ್ಮಲ್ಲಿ ಸಿದ್ಧತೆಗಳನ್ನ ಮಾಡ್ತಾ ಇದಾರೆ ಇದೇ ರೀತಿನೇ ಕ್ರಿಸ್ತರು ಕೂಡ ಏನಾಗಿದ್ದು ಪರ್ಲಕ್ಕ ಹಾರೋಣ ಆಗಿದ್ದು ಅಲ್ವರ ಅವರು ಈ ದೇಹವನ್ನು ತ್ಯಜಿಸಿ ಅದರ ಆತ್ಮಿಕ ಶರೀರದಲ್ಲಿ ಏನಾಗಿದ್ದು ಅವ್ರು ಹೋಗಿದ್ದು ಕರ್ತನಲ್ಲಿ ಪ್ರೀತಿ ಅಂತ ಸೋರೋಸುಗಳೇ ಇದೇ ರೀತಿ ಪ್ರತಿಯೊಬ್ರು ನೂತನ ಸೃಷ್ಟಿಯಾದವರು ಪರಲೋಕ ರಕ್ಷಣೆಗೆ ಹೋಗ್ಬೇಕು ಅಂತಂದ್ರೆ ಅವ್ರು ನೋಡ್ಬೇಕು ತನ್ನ ಅವನ ಆತ್ಮೀಕ ದೇಹದಲ್ಲಿ ಹೋಗೋದಕ್ಕೆ ಸಾಧ್ಯ ಸರಿ ಅಂದ್ರೆ ಇವರೇ ಯಾರಪ್ಪ ಅಂತ ನೋಡೋದಂದ್ರೆ ನಂಬಿಕಸ್ತರಾಗಿರತ್ತ ಸಭೆ ಅಂತ ಏನ್ ಮಾಡ್ತೀವಿ ನೋಡ್ತೀರಿ ಅದರ ಅದಕ್ಕೆ ಏನ್ರೆ ಎಲ್ಲಾರು ಸಭೆ ಆಗೋದಕ್ಕೆ ಸಾಧ್ಯ ಅಂತಂದ್ರೆ ಅದರ ಖಂಡಿತವಾಗೂ ಸಾಧ್ಯ ಇದೆ ಆದ್ರೆ ಎಲ್ಲಾರು ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನ್ ಮಾಡ್ಬೇಕಲ್ಲ ನೆರವೇರಿಸ್ಬೇಕು ಅದಕ್ಕೆ ನಾವೇನಪ್ಪ ನೋಡೋದಂದ್ರೆ ಏಸು ಕೃಷಿ ಜೊತೆಗಿರೋದು ಯಾರಪ್ಪ ಅಂತಂದ್ರೆ ಬರೀ ವಿಶ್ವಾಸಿಗಳ ಅಂತಂದ್ರೆ ಇಲ್ಲ ಕರೆಯಲ್ಪಟ್ಟವರು ಅನೇಕ ಜನ ಆಯಲ್ಪಟ್ಟವರು ಸ್ವಲ್ಪ ಜನ ನಂಬಿಕೆಸ್ ಏನ್ರಿ ಇನ್ನ ಸ್ವಲ್ಪ ಜನ ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋಲಸರುಗಳೇ ಏನ್ರಿ ನಂಬಿಕಸ್ತ್ರ ಸಭೆ ಮಾತ್ರ ಕ್ರಿಸ್ತನ ಒಂದು ಜೊತೆಗೆ ಏನಾರ ಪರಲೋಕ ರಕ್ಷಣೆಯಲ್ಲಿರೋದು ಅವರು ಮಾತ್ರ ಕ್ರಿಸ್ತಿನೊಂದಿಗೆ ಆಳ್ವಿಕೆ ಮಾಡಕ್ಕೆ ಸಾಧ್ಯ ಸರಿ ಈ ಒಂದು ಸಭೆನ ದೇವರು ಯಾವಾಗಿನ ಆಯ್ಕೆ ಮಾಡ್ತಾ ಇದ್ರೆ ಹೇಗೆ ಆಯ್ಕೆ ಮಾಡ್ತಾ ಇದಾರೆ ಅಂತ ನೋಡೋದಾದ್ರೆ ನಾವು ಎಂದ್ರೆ ಎಫಿಶ ಬಂದ ಪತ್ರಿಕೆಯಲ್ಲಿ ದೇವರು ಈ ಸಭೆ ಆಯ್ಕೆ ಬಗ್ಗೆ ಹೇಳ್ತಾರೆ ಓದೋಣ ಎಫಿಶ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ದಯವಿಟ್ಟು ಯಾರೋ ಸೋದರ ಸೋದಿಗಳು ಓದ್ಬೇಕು ಕೇಳ್ಕೊತೀನಿ ಎಫಿಶಿಯನ್ಸ್ ಹೇಗೆಂದ್ರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ನೋಡ್ರ ಜಗದ್ ಉತ್ಪತ್ತಿಕ್ಕಿಂತ ಮುಂಚೆ ನಮ್ಮನ್ನ ಏನ್ ಮಾಡಿದ್ರೆ ಕ್ರಿಸ್ತನಲ್ಲಿ ಅದ್ಕೊಂಡ್ರು ಅಂತ ಹೇಳ್ತಾರೆ ಅಂದ್ರೆ ಜಗದ್ ಉದ್ಪತಿ ಕಿಂತ ಮುಂಚೆ ನಮ್ಮ ಹದ್ಕೊಂಡಿಟ್ರಲ್ವಾ ಹಾಗಾದ್ರೆ ನಾವು ಏನು ಮಾಡೋಂತ ಅವಶ್ಯಕತೆ ಇಲ್ವಲ್ಲ ಅದರ ಸೊ ಬೇಕಾದ್ರೆ ನಮ್ ನಿಂಗ್ರು ಆದ್ಕೊಂಡ್ಬಿಟ್ಟಿದ್ದಾರೆ ತಾಯಿ ಗರ್ಭದಲ್ಲೇ ನಮ್ ಏನ್ ಮಾಡ್ಬಿಡಿದಾರೆ ಅವ್ರು ಆಯ್ಕೊಂಡ್ಬಿಟ್ಟಿದ್ದಾರೆ ಆದವರ ಅದಕ್ಕೆ ನಾವ್ ಏನು ಅವಶ್ಯಕತೆ ಇಲ್ಲ ಅಂತ ಕೆಲವು ಜನಕ್ಕೆ ಏನ್ರಿ ಒಂದು ಭಾವನೆ ಅದರ ಜಗದ್ ಉದ್ಪತಿ ದೇವ್ ನಮ್ನ ಸೆಲೆಕ್ಟ್ ಮಾಡ್ಬಿಡಿದ್ರೆ ಅದರಿಂದ ನಮ್ದು ಏನೂ ಒಂದು ಕೆಲಸಗಳೇ ಇಲ್ಲ ಎಲ್ಲ ಏನ್ ಮಾಡ್ಬಿಟ್ಟಾರೆ ನೋಡ್ಕೊಂಡ್ಬಿಡಿದ್ರೆ ದೇವ್ರೆ ಏನ್ ಮಾಡ್ತಾರೆ ಸೆಲೆಕ್ಷನ್ ಮಾಡ್ಬಿಡಿದಾರೆ ಅದರ ಅಂತ ಅಂದ್ಬಿಟ್ಟು ಕೆಲವು ಜನ ಏನ್ ಮಾಡ್ತಾರೆ ತಪ್ಪಾದ ರೀತಿಲಿ ಒಂದು ಭಾವನೆಗಳು ಬಂದೆ ಏನ ಕೆಲವು ಜನ ಏನಂತಂದ್ರೆ ತಾಯಿ ಗರ್ಭದಿಂದ ನಮ್ನ ಏನ್ ಮಾಡ್ಬಿಡಿದ್ರೆ ಆಯ್ಕೆ ಮಾಡ್ಬಿಡಿದ್ರೆ ಅಂತಂದ್ರ ಗತ ಅಲ್ಲಿ ಪ್ರೀತಿಯ ಸೋದಸ್ಯ ಸ್ವಲ್ಪ ಯೋಚನೆ ಮಾಡಿ ದೇವರು ಯಾರನ್ನೋ ತಾಯಿ ಗರ್ಭದಿಂದ ಆಯ್ಕೆ ಮಾಡಿದ್ದು ಇಲ್ವೇ ಇಲ್ಲ ರೀ ಹೌದಾ ಆಯ್ಕೆ ಮಾಡಿದರೆ ಅಂತಂದ್ರೆ ಏನಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಪರ್ಪಸ್ ಇರ್ತಾರೆ ಅಷ್ಟೇ ಹೊರತು ಪರಲೋಕ ರಕ್ಷಣೆಗೆ ಯಾರ್ದು ಇಂಡಿವಿಜುವಲ್ ಆಗಿ ದೇವರು ತಾಯಿ ಗರ್ಭದಿಂದ ಆಗ್ಲಿ ಜಗದ್ ಉತ್ಪತ್ತಿಗಿಂತ ಮುಂಚೆ ಆಗ್ಲಿ ಆಯ್ಕೆ ಮಾಡ್ಲಿಲ್ಲ ಸರಿ ಹೇಗೆ ಮತ್ತೆ ಕೃಷ್ಣ ವಚನ ಹೇಳ್ತಾರ ಅದೇನು ಅಂತ ಅರ್ಥ ನಾವೇನ್ ಮಾಡ್ದ ನೋಡೋಣ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸ್ ನೋಡ್ರಿ ಇವಾಗ ಊಟಕ್ಕಿಂತ ಮುಂಚೆನೆ ದೇವ್ರ್ ನಮ್ಮನ್ನ ಇಂಡಿವಿಜುವಲ್ ಆಗಿ ಏನ್ರೀ ಇಂಡಿವಿಜುವಲ್ ಆಗಿ ಉಮಾ ಸೃಷ್ಟು ಜೋಯಲ್ ಬದೂರ್ ಅಥವಾ ಲಕ್ಷ್ಮೀ ಸೃಷ್ಟು ಮಂಗಳಾ ನಿರ್ಮಲಾ ನಿರ್ಮಲಾಷ್ಟು ಸಂಜೀವ್ ಬದರ್ ವೆಂಕಟೇಶ್ ಬದವರ್ ಅದರ ನಾಗೇಂದ್ರ ಬದ್ರ ಇವತ್ತ ಹುಟ್ಟಕ್ಕಿಂತ ಮುಂಚೆನೇ ದೇವ್ರ ಆಯ್ಕೆ ಮಾಡ್ಬಿಟಾರ ಅಂತಂದ್ರೆ ನಾವ್ ಅಂದ್ರೆ ಕೂತ್ಕೊಂಡ್ ಬೈಬಲ್ ಓದ್ಬೇಕು ಅಂದ್ರ ಎಲ್ಲ ಬೈಬಲ್ ಬಿಟ್ಬಿಡ್ಬೋದಲ್ವಾ ಸೊ ಲೋಕಕ್ಕೆ ಆರಾಮ್ ಇದ್ಬಿಡ್ಬೋದಲ್ಲ ದೇವ್ರ ಹೆಂಗರು ಆಯ್ಕೆ ಮಾಡ್ಬಿಡ್ತಾರೆ ಅವರು ಆಯ್ಕೆ ಮಾಡಿದ್ಮೇಲೆ ತಪ್ಪಾಗೋದಕ್ಕೆ ಯಾವತ್ತೂ ಎಂದಿಗೂ ಸಾಧ್ಯ ಇಲ್ಲ ಅವ್ರು ಹೇಳಿದ್ಮೇಲೆ ಮಾಡೇ ಮಾಡ್ತಾರೆ ನೆರವೇರೆ ನೆರವೇರ್ತಾರೆ ಹಂಗಿರ್ಬೇಕು ಸಿಂಪಲ್ ಆಗಿ ನಾವ್ ಎಲ್ಲ ಕೆಲಸನ ಬಿಟ್ಬಿಟ್ಟು ನಾವೇ ಮಾಡ್ಬೋದುವ ಲೌಕಿಕವಾಗಿ ಇದ್ಬಿಡ್ಬೋದಲ್ವಾ ಅಂತ ನೋಡಿದ್ರೆ ಇರಕ್ ಸಾಧ್ಯನಾ ಅಂದ್ರೆ ಇಲ್ಲ ಯಾಕಪ್ಪ ಅಂತಂದ್ರೆ ನೋಡ್ರಿ ದೇವರ ಆಯ್ಕೆಯನ್ನು ದೇವರನ್ನು ಆದುಕೊಂಡುದನ್ನು ಕರೆದಿದ್ದನ್ನು ಏನ್ ಮಾಡಿ ಅಂತ ಹೇಳ್ತಾರೆ ದೃಢಪಡಿಸ್ಕೊಳ್ಳಿ ಅಂತ ಸತ್ಯವೇದ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಮೇಕ್ ಯೋರ್ ಕಾಲಿಂಗ್ ಇನ್ ಎಲೆಕ್ಷನ್ ಶ್ಯೂರ್ ಅಂತ ಏನ್ ಅಲ್ಲಿ ಹೇಳ್ತಾರೆ ಅದು ಮಾತ್ರ ಅಲ್ಲ ಅಪೋಸ್ಟ್ಲು ಪೌಲ್ ಬಗ್ಗೆ ಏನ್ ಹೇಳ್ತಾರೆ ದೇವರು ಆತನನ್ನ ತಾಯಿ ಗರ್ಭದಿಂದ ವಿಂಗಡಿಸಿದ್ರು ಅಂತ ಹೇಳ್ತಾರೆ ಆದ್ರೆ ಅದೇ ಅಪೋಸ್ಟ್ಲು ಪೌಲ್ ಏನ್ ಹೇಳ್ತಾರೆ ಅಂದ್ರೆ ಕೊರಿತಂತ ಪತ್ರಿಕೆಯಲ್ಲಿ ನಾನ್ ಮತ್ತೊಬ್ರಿಗೆ ಸುವಾರ್ತೆನ ಹೇಳ್ಕೊಟ್ಟಿದ್ಮೇಲೆ ನಾನ್ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ ಅಂದ್ಬಿಟ್ಟು ನನ್ ದೇಹ ನೀನ್ ಮಾಡ್ತೀನಿ ನಾನು ಜಜ್ಜಿ ಇಟ್ಕೊಂತೀನಿ ಅಂತ ಹೇಳ್ತಾರೆ ನೋಡಿ ಹೋದನಾ ಒಂದನೇ ಕುರಿ ಅಂತ ಒಂಬತ್ತು ಇಪ್ಪತ್ತೇಳು ಒಂದನೇ ಕುರಿಂತ ಒಂಬತ್ತು ಇಪ್ಪತ್ತೇಳು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ವೆರಿ ಗುಷ್ಟ ನೋಡ್ರ ಇತರರಲ್ಲೂ ಹೋರಾಟಕ್ಕೆ ಕರೆದ ಮೇಲೆ ನಾನೇ ಏನ್ರಿ ಅಯೋಗ್ಯನಿಂದ ಅಂತ ಅಂದ್ಬಿಟ್ಟು ನಾನೇನ್ ಮಾಡ್ತೀನಿ ನನ್ನ ದೇಹವನ್ನು ಏನ್ರೀ ಜಜ್ಜಿ ಇಟ್ಕೊಂತೀನಿ ಅಂತ ಅಪೋಸ್ಲು ಪೋಲ್ ಹೇಳ್ತಾರೆ ಇವಾಗ ವ್ಯವಸ್ಥೆ ಮಾಡ್ರಿ ಅಪೋಸ್ಟ್ಲು ಪೋಲ್ನ ಏನ್ರಿ ಜಗದ್ ಉತ್ಪತ್ತಿಕ್ಕಿಂತ ದೇವ್ರ ಮುಂಚೆನೆ ಆಯ್ಕೆ ಮಾಡಿರ್ಬೇಕಾರೆ ಅಪೋಸ್ಟ್ಲು ಪೋಲ್ ಯಾಕೆ ಹೇಳ್ಬೇಕು ನನ್ನ ದೇಹವನ್ನ ಜಜ್ಜಿ ಇಟ್ಕೊಂತೀನಿ ನಾನೆಲ್ಲಿ ನನ್ನ ದೇವರನ್ನ ಆಯ್ಕೆ ಮಾಡಿದ್ಮೇಲೆ ನಾನೇ ಎಲ್ಲಿ ವಿಧೋಗ್ಬಿಡ್ತೀನಿ ಅಂತಬಿಟ್ಟು ಯಾಕೆ ಭಯ ಪಡ್ಬೇಕು ಅಲ್ವರಾ ಅಂದ್ರೆ ಇದ್ರಲ್ಲೇ ನಮಗ್ ಕ್ಲೀನ್ ಆಗಿ ಗೊತ್ತಾಗ್ತದೆ ದೇವ್ರು ಯಾವೇ ಒಬ್ಬ ಇಂಡಿವಿಜುವಲ್ ನ ಏನ್ ಮಾಡಕ್ ಹೋಗಿಲ್ಲ ಜಗದ್ ಉತ್ಪತ್ತಿಕ್ಕಿಂತ ಮುಂಚೆ ಆಯ್ಕೆ ಮಾಡಿಲ್ಲ ನೋಡ್ರಿ ಅಪೋಸ್ಲಿ ಪೋಲ್ ತಾಯಿ ಗರ್ಭದಿಂದ ಹುಟ್ಟಿಸ್ಬೇಕಾರೆ ಐ ಮೀನ್ ತಾಯಿ ಗರ್ಭದನ್ನೇ ಆಯ್ಕೆ ಮಾಡಿರ್ಬೇಕಾರೆ ಯಾಕೆ ಅಪೋಸ್ಲಿ ಪೋಲ್ ಹಿಂಗ್ ಹೇಳ್ಬೇಕು ಅಲ್ರ ಯಾಕೆ ಹೇಳ್ಬೇಕು ನಾನೇ ಎಲ್ಲಿ ಅಯ್ಯವಾಗಿ ಆಗ್ಬಿಡ್ತೀನೋ ಅಂತ ನಾನು ಏನ್ ಮಾಡ್ತೀನಿ ನಾನು ನನ್ನ ದೇಹ ಜಜೆಸ್ಕೊಂತ ಯಾಕೆ ಹೇಳ್ಬೇಕು ಹೇಳ್ತಾರೆ ಇರ್ಬೋದಾಗಿತ್ತಲ್ಲ ದೇವ್ರು ಹೆಂಗ್ರೆ ಆಯ್ಕೆ ಮಾಡಿದಾರೆ ನಾವು ಒಳ್ಳೆಯವರಾಗಿರ್ಲಿ ಕೆಟ್ಟವರಾಗಿರ್ಲಿ ಅವ್ರ್ ನಿರ್ಧಾರತ್ರ ಅಲ್ಟಿಮೇಟ್ ಆಗೋದು ಅವ್ರನ್ನ ನಿರ್ಧಾರನ ಯಾರು ಚೇಮ್ ಮಾಡೋಕ್ ಸಾಧ್ಯ ಇಲ್ಲ ಇವಾಗ ಆಯ್ಕೆ ಮಾಡಿದ ಮೇಲೆ ದೇವ್ರು ಖಂಡಿತ ಹೋಗೋದ್ ಏನ್ ಮಾಡ್ತಾರೆ ಮಾಡೇ ಮಾಡ್ತಾರೆ ಅಂತ ಬಿಟ್ಬಿಡ್ಬೋದಾಗಿತ್ತು ಅದಕ್ಕೆ ಕರ್ತವ್ಲಿ ಪ್ರೀತಿ ಅಂತ ಸೋರಸುಗಳೇ ಅದು ಆತರ ಅಲ್ಲ ಮತ್ತೆ ಅಂದ್ರೆ ಈ ವಾಕ್ಯಗಳ ಅರ್ಥ ಏನು ಯಾವುದೋ ಇವಾಗ ಎಫಿಶನ್ಸ್ ಒಂದು ನಾಲ್ಕರು ಓದ್ರಲ್ಲ ಏನ್ರಿ ಜಗದ್ ಉತ್ಪತ್ತಿಗಿಂತ ಮುಂಚೆನೇ ಕ್ರಿಸ್ತ ಅಲ್ಲಿ ಆರಿಸಿಕೊಂಡ್ರು ಅಂತ ಹೇಳ್ತಾರಲ್ಲ ಅದು ಅರ್ಥ ಏನು ಇವಾಗ ನೋಡಿ ನಾವು ಇಷ್ಟು ದಿನ ಬೈಬಲ್ ಏನ್ ಮಾಡ್ತೀವಿ ಸ್ಟಡಿ ಮಾಡ್ತೇವೆ ನನ್ಗೆ ಗೊತ್ತಾಗ ಸುಮಾರು ಒಂದು ಆರು ತಿಂಗಳಾಯ್ತು ಕರೆಕ್ಟಾ ಆರು ತಿಂಗಳ ಸತ್ಯವೇದೇ ಮಾಡ್ತೀವಿ ಸ್ಟಡಿ ಮಾಡ್ತಾ ಬರ್ತಾ ಇದ್ರಿ ಇದ್ರಲ್ಲಿ ಮುಖ್ಯವಾಗಿ ನಾವು ಏನ್ ಹೇಳ್ಕೊಡ್ತಿದ್ರ ಅಂದ್ರೆ ಸತ್ಯವೇದನ್ ಹೇಗೆ ಸ್ಟಡಿ ಮಾಡೋದು ರೀಡ್ ಮಾಡೋದಲ್ಲ ಸ್ಟಡಿ ಅದರ ಹೆಂಗ್ ಅರ್ಥ ಮಾಡ್ಕೊಡೋ ಅಂತ ನಾವು ಎಷ್ಟೋ ಸತಿ ಏನ್ ಮಾಡಿದ್ವಿ ಹೇಳ್ಕೊಟ್ಟಿದೀರಿ ಅಂದ್ರೆ ಸತ್ಯವೇದಲ್ಲೇ ಓದೋಂತ ಮೊದಲನೇ ಪಾಠದಲ್ಲೇನೇ ಸತ್ಯವೇದನ ಓದ್ಬೇಕ್ರೆ ಮೇಲ್ಗಡೆ ಕೆಡೆ ವಾಕ್ಯಗಳು ಏನ್ ನಾವು ಓದ್ಬಿಟ್ಟು ಆಮೇಲೆ ಏನ್ಬೇಕು ನಿರ್ಧಾರ ಬರ್ಬೇಕು ಅಂತ ಹೇಳಿದಿರಿ ಅಲ್ವರ ನಾವು ಸ್ವಲ್ಪ ನಾವೇನ್ಬೇಕು ದೃಷ್ಟಿ ಇಟ್ಟಿ ಗಮನಿಸಿ ಮಾಡ್ಬೇಕು ನಾವು ವಾಕ್ಯನ ಓದ್ಬೇಕು ನೋಡಿ ವಾಕ್ಯ ಇನ್ನೊಂದು ಸತಿ ಓದನ ಅದರಲ್ಲೇ ಆ ಪ್ರಶ್ನೆಗೆ ಉತ್ತರ ಇದೆ ಎಲ್ಲಿ ಎಫಿಸ್ ಬಂದ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ದಯವಿಟ್ಟು ಓದಿ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ನೋಡ್ರ ಜಗದ ಉತ್ಪತ್ತಿಗಿಂತ ಮುಂಚೆ ನಮ್ಮನ್ನ ಕ್ರಿಸ್ತನಲ್ಲಿ ಆದಿಕೊಂಡ್ರು ಏನಕ್ಕಾಗೆ ಅಂತಂದ್ರೆ ಅಲ್ಲೇ ಹೇಳ್ತಾರೆ ನಾವು ಪರಿಶುದ್ಧರು ನಿರ್ದೋಷಿಗಳು ಅಂದ್ರ ಏನ್ರಿ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪುರುಷುದ್ಧರು ದೋಷವಿಲ್ಲದವರಾಗಿರ್ಬೇಕು ಅಂದ್ಬಿಟ್ಟು ನಮ್ಮನ್ನ ಜಗದುಪತ್ತಿಕ್ಕಿಂತ ಮುಂಚೆ ಆಯ್ಕೆ ಮಾಡಿ ಹಂಗ ನಮ್ಮನ್ನ ಆಯ್ಕೆ ಮಾಡವ್ರ ನಮ್ಮನ್ನ ಆಯ್ಕೆ ಮಾಡಿಲ್ಲ ಏನ್ ಹೇಳ್ತಾರಲ್ಲಿ ನಾವು ಹೇಗ್ ನಡ್ಕೋಬೇಕು ಅಂದ್ಬಿಟ್ಟು ಈ ಗುಣಗಳನ್ನ ದೇವ್ನೇನ್ ಮಾಡಿರತ್ತೆ ಜಗದ್ ಉತ್ಪತ್ತಿಕ್ಕಿಂತ ಮುಂಚೆನೆ ಸೆಲೆಕ್ಷನ್ ಮಾಡಿಟ್ಬಿಡಿದರೆ ಫಿಕ್ಸ್ ಮಾಡಿಬಿಡಿದ್ರೆ ಹೆಂಗಿರ್ಬೇಕಂತೆ ಪ್ರೀತಿಯಲ್ಲಿ ನಡೆದು ಏನ್ರಿ ಪರಿಶುದ್ಧರು ದೋಷವಿಲ್ಲದವರಾಗಿರ್ಬೇಕು ಅಂತ ಹೇಳ್ತಾರೆ ನ ಫಿಕ್ಸ್ ಮಾಡಿದರೆ ಹೊರತು ಇಂಡಿವಿಜುವಲ್ಸ್ ಅಲ್ಲ ಅಲ್ಲ ನೋಡಿ ಏನ್ ವಾಕ್ಯ ಹೋದನಾ ಏನ್ರಿ ರೋಮಪುರದಲ್ಲಿ ಎಂಟನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ರೋಮಪುರದಲ್ಲಿ ಎಂಟು ಇಪ್ಪತ್ತೊಂಬತ್ತು ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು ನೋಡ್ರ ಯಾರು ದೇವರು ಯಾರು ತಮ್ಮನ್ನು ಆದುಕೊಂಡರ ಯಾರನ್ನು ಎದೆ ತನ್ನವರೆಂದು ಮೊದಲು ತಿಳಿದುಕೊಂಡನೋ ಏನ್ ಮಾಡೋದಂತ ದೇವರು ಮೊದಲು ಫಸ್ಟ್ ಹೇಳ್ತಿರ್ಕೊಂಡ್ಬಿಟಾರಲ್ಲ ಇವ್ರು ನಮ್ಮವರು ಅಂತ ಫಸ್ಟೇ ಸೆಕ್ಷನ್ ಮಾಡಿದಾರಲ್ಲ ಏನ್ ಹೇಳ್ತಾರೆ ಅವ್ರನ್ನ ಇಂಡಿವಿಜುವಲ್ ಸೆಕ್ಷನ್ ಮಾಡೋರ ಇಲ್ಲ ಅವರನ್ನು ತನ್ನ ಮಗನ ಉಳ್ಳವರಾಗುವುದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳಿ ಮಗನ ಸ್ವಾರೂಪ್ಯಳ್ಳವರಾಗುವುದಕ್ಕೆ ಮೊದಲ ನೇಮಿಸುದಂತ ಅಂತ ದೇವ್ರು ನೇಮಿಸಿರೋದು ಏನು ಫಸ್ಟ್ ಅವರೆಲ್ಲ ಮಗನ ಸ್ವಾರೂಪ್ಯ ಉಳ್ಳವರಾಗಿರ್ಬೇಕು ಅಂತ ಗುಣಗಳನ್ನ ಏನ್ ಮಾಡ್ತಾರೆ ನೇಮಿಸಿದಾರೆ ಅದ್ರ ಇಂಡಿವಿಜುವಲ್ಸ್ ನ ಸೆಲೆಕ್ಷನ್ ಮಾಡಿದ್ಲಾ ಅದ ಇಂಡಿವಿಜುವಲ್ಸ್ಗೆ ಇರ್ಬೇಕಂತ ಕ್ಯಾರೆಕ್ಟರ್ ಏನ್ ಮಾಡವ್ರೆ ಸೆಲೆಕ್ಷನ್ ನೋಡಿ ಇವಾಗ ಎಕ್ಸಾಂಪಲ್ ನೋಡಿ ಇವಾಗ ಯೇಸು ಕೃಷ್ಣ ಮ್ಯಾನೇಜರ್ ಅಪೋಸ್ಟ್ಸಿದ್ರಪ್ಪ ಕರೆಕ್ಟಾ ಇವಾಗ ಅದರ ಒಬ್ರು ಅಪೋಸ್ಟ್ ಯುದಾಸ ಯುದಾಸ ಸ್ಥಾನನ ದೇವ್ರು ನೆಕ್ಸ್ಟ್ ಯಾರು ಕೊಡ್ತಾರೆ ಅಂತ ನೋಡಿದ್ರೆ ಅಪೋಸ್ಟ್ಲ್ ಪೌಲ್ಗೆ ಏನ್ ಮಾಡ್ತಾರೆ ಕೊಡ್ತಾರೆ ಯಾಕಪ್ಪ ಇವಾಗ ಯುದಾಸ್ನ ಆಯ್ಕೆ ಮಾಡಿದ್ ಯಾರು ಯೇಸು ಕೃಷ್ಣ ರಾತ್ರಿ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಏನ್ ಅದನ್ನ ಆಯ್ಕೆ ಮಾಡ್ತಾರೆ ಅಂಗ್ರೆ ಏನ್ರಿ ಯೂದಾಸ್ನ ತಪ್ಪಾಗಿ ಆಯ್ಕೆ ಮಾಡುದ್ರಾ ಯೂದಾಸ್ನ ತಪ್ಪಾಗಿ ಆಯ್ಕೆ ಮಾಡರ ಹಂಗ ಜಗದ್ ಉತ್ಪತ್ತಿಗಿಂತ ಮುಂಚೆ ಅವ್ರನ್ನ ಆಯ್ಕೆ ಮಾಡಿದ್ವಾ ಹಂಗ್ ಆಯ್ಕೆ ಮಾಡಿರ್ಬೇಕ್ರೆ ಯಾಕೆ ಅವ್ರ ತಪ್ಪನ್ನ ಅವ್ರಿಗೆ ಹೊಣೆಯಾಗಿ ನಿಂದ್ಬೇಕೋ ಕರೆಕ್ಟ್ ಅಲ್ವಾ ಮತ್ತೆ ಅವರು ಬಿದ್ದೋಗಿದ ತಕ್ಷಣ ಈ ಸ್ಥಾನಕ್ಕೆ ದೇವ್ರು ಯಾರು ತರ್ತಾರೆ ಆ ಪೌಲ್ನ ತರ್ತಾರೆ ಅಲ್ದಾರ ಯೋಚನೆ ಮಾಡಿದ ಕರ್ತನಲ್ಲಿ ಪ್ರೀತಿಯಾದ ಸೋದರಗಳೇ ಜಗದ್ ಉತ್ಪತ್ತಿಕ್ಕಿಂತ ಮುಂಚೆನೇ ಒಬ್ರು ಆಯ್ಕೆ ಆಗ್ಬಿಟ್ಟಿದ್ದ ಅಂತಂದ್ರೆ ಯಾಕೆ ಅವರು ಬೀಳಕ್ಕೆ ಆಸ್ಪದ ಆಗ್ಬೇಕು ಬೀಳೆ ಬೇಡದಲ್ವಾ ದೇವ್ರು ಸೆಲೆಕ್ಷನ್ ಮಾಡಿರೋ ಅವ್ರು ಕರ್ಕೊಂಡೇ ಬೇಕಲ್ವಾ ಅಂತಂದ್ರೆ ಅಲ್ಲ ಏನಂತ ನೋಡಿದ್ರೆ ದೇವ್ರು ಆಯ್ಕೆ ಮಾಡ್ತಾರೆ ಅದರ ಕರೀತಾರೆ ಆದ್ರೆ ಅದನ್ನ ದೃಢಪಡಿಸ್ಕೊಡೋದು ಯಾರಿಗ್ ಬಿಟ್ಟಿದ್ದು ನಮಗ್ ಬಿಟ್ಟಿದ್ದು ಹೆಂಗೆ ದೃಢಪಡ್ಸ್ಕೊಳೋದು ನಂಬಿಕೆಯಲ್ಲಿಯೋ ಪ್ರೀತಿಯಲ್ಲಿಯೋ ನಿರ್ದೋಷಗಳಾಗಿ ಏನ್ ಮಾಡ್ಕೋ ನಡೆದುಕೊಳ್ಬೇಕಂತ ಈ ಗುಣಗಳನ್ನ ಕ್ರಿಸ್ತನ ಸ್ವಾರೂಪ್ಯ ಉಳ್ಳವರಾಗಬೇಕು ಗುಣಗಳನ್ನ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿರ ಗುರಿಯಾಗಿ ಇದು ನಾವ್ ಮಾಡ್ಕೋ ಬೆಳೆಸ್ಕೊಂಡ್ರೆ ಅಲ್ಲಿ ನಾವು ಫಿಟ್ ಆಗ ಅದಕ್ಕೆ ಯುದಾಸ ಫಿಟ್ ಆಗಿಲ್ಲ ಅಪೋಸ್ಟ್ ಪೋಲ್ ಏನಾದ್ರು ಅದು ಫಿಟ್ ಆದ್ರು ನೋಡಿ ಹೇಗೆ ಅಂತಂದ್ರೆ ಈ ಮಿಲ್ಟ್ರಿದು ಸೆಲೆಕ್ಷನ್ ಅಲ್ವ ಕರ್ತರಲ್ಲಿ ಪ್ರೀತಿಗಳೇ ಇವಾಗ ಮಿಲ್ಟ್ರಿ ಸೆಲೆಕ್ಷನ್ ಮಾಡ್ಬೇಕು ಹೆಂಗ್ ಸೆಲೆಕ್ಷನ್ ಮಾಡ್ತಾರೆ ಹಾ ಹೋಗಿದ್ರೆ ಅಭ್ಯಾಸ ಆಯ್ತಾ ನೋಡಿದಿನಿ ಅದರ ಏನಂದ್ರೆ ಅಲ್ಲಿ ಹೈಟ್ ಫಿಕ್ಸ್ ಮಾಡ್ತಾರೆ ಯಾ ಆಮೇಲೆ ವೆಯ್ಟ್ ಫಿಕ್ಸ್ ಮಾಡ್ತಾರೆ ಸೈಟ್ ಫಿಕ್ಸ್ ಮಾಡಿರ್ತಾರೆ ಆಮೇಲೆ ಹಾ ಥೈಸೆಪ್ಸು ಬೈಸೆಪ್ಸು ಇವೆಲ್ಲ ಏನಾಗಿರ್ಬೇಕು ಇಲ್ಲ ಇಷ್ಟೇ ಇರಬೇಕು ಅಂತ ಫಿಕ್ಸ್ ಮಾಡ್ಬಿಡ್ತಾರೆ ಅದರ ಈ ಒಂದು ಕ್ಯಾಟಗರಿಯಲ್ಲಿ ಯಾರು ಬೀಳ್ತಾರೋ ಅವರು ಮಾತ್ರ ಏನಾಗೋದು ಸೆಲೆಕ್ಷನ್ ಗೆ ಆಗದು ಇಲ್ಲ ಅಂತಂದ್ರೆ ಏನು ಮಾಡೋದು ಸೆಲೆಕ್ಷನ್ ಏನಾಗದಕ್ಕೆ ಆಗದಿಕ್ಕೆ ಸಾಧ್ಯ ಇಲ್ಲ ಹಂಗಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೌರಿಗಳೇ ಇಲ್ಲಿ ಮಿಲ್ಟ್ರಿದು ಸೆಲೆಕ್ಷನ್ ಮಾಡೋಕ್ಕೂ ಮುಂಚೆನೆ ಏನು ಫಿಕ್ಸ್ ಮಾಡ್ತಾರೆ ಕ್ರೈಟೀರಿಯಾ ಫಿಕ್ಸ್ ಮಾಡ್ತಾರೆ ಕ್ವಾಲಿಫಿಕೇಶನ್ಸ್ ಕ್ಯಾಟರಿನ ಫಿಕ್ಸ್ ಮಾಡ್ತಾರೆ ಬಿಟ್ಟು ಇಂಡಿವಿಜುವಲ್ಸ್ನ ಫಿಕ್ಸ್ ಮಾಡೋದಿಲ್ಲ ಸೊ ಯಾ ಇಂಡಿವಿಜುವಲ್ಸ್ ಬೇಕಾರ ಬರ್ಬೋದು ಅವ್ರಿಗೆ ಈ ಕ್ವಾಲಿಫಿಕೇಶನ್ ಇದ್ರೆ ಬರ್ತಾರೆ ಕ್ವಾಲಿಫಿಕೇಶನ್ ಇಲ್ಲ ಅಂತ ಹೇಳ್ಕೊಳ್ಳಿ ಬರಕ್ ಸಾಧ್ಯನೇ ಇಲ್ಲ ಇದನ್ನೇ ಫಿಕ್ಸ್ ಮಾಡ್ಬಿಟ್ಟು ಆ ಬೇಸಿಸ್ ಮೇಲೆ ಸೆಲೆಕ್ಷನ್ ಮಾಡೋದು ಮಾಡೋದು ಅದರಿಂದ ಇಂಡಿವಿಜುವಲ್ಸ್ನ ಏನ್ ಮಾಡಿರಲ್ಲ ಫಿಕ್ಸ್ ಮಾಡಿರಲ್ಲ ಅಲ್ದ್ರ ನೋಡಿ ಇದೇ ರೀತಿ ದೇವ್ರಿ ದೇವ್ರಿ ಏನ್ ಮಾಡೋರ ಅಂತಂದ್ರೆ ಏನ್ರಿ ಇಂಡಿವಿಜುವಲ್ಸ್ನ ಫಿಕ್ಸ್ ಮಾಡಿಲ್ಲ ಆದರೆ ಕ್ವಾಲಿಟಿ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ದಾರೆ ಅದು ಮಾತ್ರ ನೋಡಿ ಮಿಲಿಟರಿ ಸೆಲೆಕ್ಷನ್ ಮಾಡ್ಬೇಕು ಏನ್ ಮಾಡ್ತಾರೆ ಹ ಎಲ್ಲಾರನ್ನೂ ಕರೆದು ಬಿಡ್ತಾರ ಎಲ್ಲಾರನ್ನೂ ಎಲ್ಲಾ ಉದ್ದಕ್ಕೆ ಹಾಕೊಂಡ್ಬಿಡ್ತಾರ ಬಂದವ್ರನ್ನೆಲ್ಲಾರನ್ನೂ ಕೆಲ್ಸಕ್ಕೆ ಸೇರ್ಸ್ಕೊಂಡ್ಬಿಡ್ತಾರ ಅಂದ್ರೆ ಇಲ್ಲ ಫಿಕ್ಸ್ ಮಾಡ್ತಾರೆ ಏನ್ ಪೋಸ್ಟ್ ಇದೆ ಎಷ್ಟು ವೇಕೆನ್ಸಿ ಇದೆ ಅಷ್ಟು ಜನಗಳಿಗೆ ಮಾತ್ರ ಮಾಡೋದು ಸೆಲೆಕ್ಷನ್ ಮಾಡೋದು ಇದೇ ರೀತಿ ಏನ್ರಿ ಹಳೆ ಕಾಲದಲ್ಲಿ ಮಹಾಯಾಜಕನ ಕೆಲ್ಸಕ್ಕೆ ಅಲ್ಲಿ ಅಪಾಯಿಂಟ್ ಮಾಡ್ಬೇಕಾದ್ರೆ ದೇವರು ಏನಪ್ಪಾ ಮಾಡೋರು ಅಂತಂದ್ರೆ ಏನ್ರಿ ಮಹಾಯಜಿನ ಹುದ್ದೆಗೆ ಏನ್ ಮಾಡೋರು ಗೊತ್ತಾ ಕ್ವಾಲಿಫಿಕೇಶನ್ಸ್ ದೇವ್ರು ಮಾಡಿದ್ರು ಫಿಕ್ಸ್ ಮಾಡಿದ್ರು ಈ ಕ್ವಾಲಿಫಿಕೇಶನ್ಸ್ ಯಾರಿಗಿರ್ತದೋ ಅವ್ರು ಮಾತ್ರ ಏನಾಗೋದು ಬರೋದು ಅಲ್ದರ ಅಲ್ಲಿ ಕ್ವಾಲಿಫಿಕೇಶನ್ಸ್ ಮಾತ್ರ ಅಲ್ಲ ಏನ್ರಿ ಕ್ವಾಂಟಿಟಿ ಕೂಡ ಏನ್ ಮಾಡೋರು ಅಂತ ಅಲ್ಲಿ ಅಲ್ಲಿ ಫಿಕ್ಸ್ ಮಾಡೋರು ನೋಡಿ ಓದೋಣ ಬೇಕಾರೆ ಎಲ್ಲಪ್ಪಾ ಅಂತಂದ್ರೆ ಆ ಕಾಂಡ ಇಪ್ಪತ್ತು ಒಂದನೇ ಅಧ್ಯಾಯ ಹದಿನೇಳರಿಂದ ಹದಿನೇಳು ಹದ್ನೆ ನೀನು ಆರೋ ನನಗೆ ಹೀಗೆ ಆಜ್ಞಾಪಿಸು ನಿನ್ನ ಸಂತತಿಯವರ ಎಲ್ಲಾ ತಲಾಂತರಗಳಲ್ಲಿಯೂ ಯಾವ ಅಂಗಹೀನನು ದೇವರ ಆಹಾರವನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು ಹ್ಮ್ ಅಂಗಹೀನನು ಹ್ಮ್ ಈ ಕಾರ್ಯವನ್ನು ವಹಿಸಿಕೊಳ್ಳಲೇ ಕೂಡದು ಹ್ಮ್ ನೋಡ್ರ ಅಂಗಹೀನನು ದೇವರ ಸನ್ನಿಧಿಕ್ಕೆ ಬರಲೇಬಾರದು ಅಂತ ಹೇಳ್ತಾರೆ ಅಂದ್ರೆ ಅಂಗಗಳು ಏನಾಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ಅಂಗಗಳನ್ನೇನು ಅಂಗ ಇನ್ನೊಂದ್ ಏನೋ ಕೆಲವು ಜನಕ್ಕೆ ಆರು ಬಿಲ್ ಇರ್ತಾರೆ ನೋಡ್ರ ಕೆಲ ಜನಕ್ಕೆ ಏಳು ಬಿಲ್ ಇರ್ತಾರೆ ಕೆಲವು ಜನಕ್ಕೆ ಹನ್ನೆರಡು ಇರ್ತಾರೆ ಇಲ್ಲಿ ಯಾರು ಇಲ್ಲಾರು ಕಾಲ್ಗೆ ಎರಡು ಆರು ಸೊ ಆಮ್ ಕೆಲ ಜನಕ್ಕೆ ಏನಾಗಿರ್ತಾರೆ ಏನ್ರಿ ಮೂಗು ಸರಿಗಿರಲ್ಲ ಕಣ್ಣು ಕೆಲ ಜನಕ್ಕೆ ಕಣ್ಣು ನಿಟ್ಟಿಗೆರಲ್ಲ ಅರ್ಧರ್ದ ಕಣ್ಣು ಅಂದ್ರೆ ಸ್ಕ್ವಿಂಟೈಸ್ ಅಂತ ಹೇಳ್ತಾರೆ ಒಂಡ್ರೆ ಕಣ್ಣು ಅಂತ ಹೇಳ್ತಾರೆ ಗೊತ್ತಾ ಕೆಲ ಜನಕ್ಕೆ ತುಟಿ ಕರೆಕ್ಟ್ ಆಗಿರಲ್ಲ ಹ್ಯಾಂಡಿಕ್ಯಾಪ್ ಕಿವಿ ಕರೆಕ್ಟ್ ಆಗಿರಲ್ಲ ಇಂತ ಅಂಗ ಏನೋರು ಯಾರೋ ದೇವಸ್ಥಾನ ಕೂಡ ಕೆಲ್ಸಕ್ಕೆ ಬರೋಲ್ಲ ಯಾಕೆ ಹಿಂಗೆ ದೇವ್ರು ಹೇಳಿದ್ರು ಬೇಕಾ ಅವ್ರು ಹುಟ್ಟೋದು ಅವ್ರು ಪಡಲಮ್ಮ ಉಟ್ಬಿಡ್ತಿದ್ರೆ ಏನ್ ಯಾಕೆ ಯಾಕಿಂಗ್ ಹೇಳಿದ್ರು ಅಂತಂದ್ರೆ ಏನ್ರಿ ನಮ್ಗೆ ಮಹಾಯಜಕ ಯಾರು ಹೇಳಿ ನಮ್ಗೆ ಮಹಾಯಜಕ ಯಾರು ವೆರಿ ಗುಡ್ ಯೇಸುಕ್ರಸನ್ ಮಹಾಯಕ ಇವ್ ನಾವೇನಾಗಿದ್ದೀರಿ ಆ ಮಹಾಕರಂತ ಯಾಜಕರು ನಾವು ಯೇಸು ಕ್ರಿಸ್ತನ್ ದೇಹಕ್ಕೆ ಅಂಗವಾಗಿರೋರು ಯಾರು ನಾವು ಇವಾಗ ಯೇಸು ಕ್ರಿಸ್ತನ್ ದೇಹದಲ್ಲಿ ಒಂದ್ ಅಂಗ ಹೆಚ್ಚಾಗಿರಂಗಿಲ್ಲ ಒಂದ್ ಅಂಗ ಕಮ್ಮಿ ಆಗಿರಂಗಿಲ್ಲ ಅಂಗ ವಿಕಲತೆ ಇಲ್ಲ ಅಲ್ವರ ಅಂಗಗಳಂಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ಹೇಳ್ತಾರಲ್ಲ ಬೈಬಲ್ ನಲ್ಲಿ ಸ್ತ್ರೀ ಸಂತತಿ ಪಟ ಓದಿದ್ರಲ್ವಾ ಸ್ತ್ರೀನ್ ಸಂತತಿಗೆ ಏನಾಗಿದೆ ಶಿರಸ್ ಯಾರು ಯೇಸು ಕ್ರಿಸ್ತನು ದೇಹಕ್ಕೆ ಅಂಗವಾಗಿರೋರು ಯಾರು ಆತರ ಸಭೆ ಮಕ್ಕಳು ಅಂದ್ರೆ ಎಸ್ ಇದ್ರಲ್ಲಿ ಒಂದು ಸಂಖ್ಯೆ ಜಾಸ್ತಿ ಇಲ್ಲ ಒಂದ್ ಸಂಖ್ಯೆ ಕಮ್ಮಿ ಇಲ್ಲ ಅಂದ್ರೆ ಈ ಸಂಖ್ಯೆ ಏನಾಗಿದೆ ಫಿಕ್ಸ್ ಆಗಿದೆ ಅದು ಮಾತ್ರ ಅಲ್ಲ ಈ ಒಂದು ದೇಹಕ್ಕೆ ಅಂಗವಾಗಿ ಗುಣಗಳು ಗುಣಗಳೇನಾಗಿದೆ ಫಿಕ್ಸ್ ಆಗಿದೆ ಗುಣ ಏನು ಕ್ರೈಸ್ಟ್ ತರ ಇರ್ಬೇಕು ಜೀಸಸ್ ಕ್ರೈಸ್ಟ್ ಜೆರಾಕ್ಸ್ ಆಗಿರ್ಬೇಕು ಸೊ ಸಂಖ್ಯೆ ಏನು ಸಂಖ್ಯೆ ಕೂಡ ಏನ್ ಮಾಡಿದ್ದಾರೆ ದೇವರಲ್ಲಿ ಅಲ್ಲಿ ಫಿಕ್ಸ್ ಮಾಡಿದಾರೆ ಅದರ ಅಂದ ಆ ಸಂಖ್ಯೆ ಏನಪ್ಪಾ ಅಂತ ನೋಡಿದ್ರೆ ಆ ಸಂಖ್ಯೆ ಒಂದು ಲಕ್ಷದ ನಲ್ವತ್ ನಾಲ್ಕು ಸಾವಿರ ಸರಿ ಈ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಅಂತ ಅಂದ್ಬಿಟ್ಟು ಸಂಖ್ಯೆ ಎಲ್ಲಿ ಕೊಟ್ಟಿದ್ದಾರೆ ಬೈಬಲಲ್ಲಿ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಪ್ರಕಟನೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡಿದಾರೆ ನಾವ್ ಕೊಟ್ಟಿರೋದನ್ನ ಏನ್ ಮಾಡಬಹುದು ನಾವು ನೋಡ್ಬೋದು ಅಲ್ವರ ಅದ್ರಿಂದ ನೋಡಣ ನೋಡಿದ್ರಿ ಎಲ್ಲಿ ಅಂತಂದ್ರೆ ಪ್ರಕಟಣೆ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಾಕ್ಯ ದಯವಿಟ್ಟು ಓದಿ ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೇನು ಆತನ ಜೊತೆಯಲ್ಲಿ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಮಂದಿ ಇದ್ದರು ನೋಡ್ರ ಆತನೊಂದಿಗೆ ಏನಾಗಿದ್ರು ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಜನ ಏನಾಗಿದ್ರಂತೆ ಇದ್ದರು ಅಂತ ನಾವ್ ಏನ್ ಮಾಡ್ತೀನಿ ನೋಡ್ತಿರೀ ಅಲ್ರ ಸೊ ಅದಕ್ಕೆ ಒಂದು ಲಕ್ಷ ನಲವತ್ನಾಕ್ ಸಾವಿರ ಜನ ಜಿಯೋನ್ ಇದ್ರು ಇವರೇ ದೇವರಿಗೆ ನಂಬಿಕಸ್ಥರಾಗಿರೋ ಸಭೆ ಸೊ ಅದರಿಂದ ಕ್ರಿಸ್ತನ್ ದೇಹಕ್ಕೆ ಅಂಗಗಳನ್ನ ಏನ್ ಮಾಡಿದಾರೆ ಅಲ್ಲಿ ನಂಬರ್ ಫಿಕ್ಸ್ ಮಾಡಿದಾರೆ ಅಲ್ದರ ಸರಿ ಇದೇ ಸಂಖ್ಯೆ ಬಗ್ಗೆ ಏನ್ ಮಾಡಿದ್ರೆ ಪ್ರಕಟಣೆ ಏಳನೇ ಅಧ್ಯಾಯ ಕೂಡ ನಮ್ಗೆ ಏನ್ ಮಾಡಿದಾರೆ ಕೊಟ್ಟಿದ್ದಾರೆ ಅದನ್ನು ಓದೋಣ ಪ್ರಕಟಣೆ ಏಳನೇ ಅಧ್ಯಾಯ ನಾಲ್ಕನೇ ವಾಕ್ಯ ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು ಇಸ್ರಾಲ್ಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು ಅವರ ಸಂಖ್ಯೆ ಒಂದು ಲಕ್ಷ ನಲವತ್ತು ನಾಲ್ಕು ಸಾವಿರ ಮಂದಿ ಹಾ ನೋಡ್ರ ಇಸ್ರೇಲಿನ ಪ್ರತಿ ಒಂದು ಗೋತ್ರದಲ್ಲಿ ಮುದ್ರೆ ಒತ್ತಿಸಿಕೊಂಡವರು ಸಂಖ್ಯೆ ಏನಂತೆ ಅಲ್ದರ ಅನ್ನ ಒಂದ್ ಲಕ್ಷ ನಲವತ್ನಾಲ್ಕು ಸಾವಿರ ಜನ ಇಸ್ರೇಲಿನ ಪ್ರತಿ ಒಂದು ಗೋತ್ರದಲ್ಲಿ ಏನ್ ಮಾಡುತ್ತೆ ಮುದ್ರೆ ಒತ್ತಿಸಿಕೊಂಡವರು ಅಂತ ನಾವೇನ್ ಮಾಡ್ತೀವಿ ನೋಡ್ತಿದ್ರ ಸರಿ ಇವಾಗ ಇಲ್ಲಿ ಇಸ್ರೇಲ್ ಅಂತ ಕೊಟ್ಟಿದೆ ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ ಬ್ರದರ್ ಇದು ಇಸ್ರೇಲ್ ಬಗ್ಗೆ ಹೇಳ್ತಾರೆ ಅದು ಒಂದ್ ಲಕ್ಷ ನಲವತ್ನಾಲ್ಕು ಸಾವಿರ ಜನ ಇದಕ್ಕೂ ನಮಗೇನಿಲ್ಲ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸರಿ ಓಕೆ ಅಂದ್ರೆ ಇದ್ರ ಬಗ್ಗೆ ನಾವೇನ್ ಮಾಡ್ಬೇಕು ಸ್ಟಡಿ ಮಾಡ್ಬೇಕು ಅದ್ರಾ ಒಂದೇ ದಿಢೀರ್ ಅಂತ ಬಿಟ್ಟು ಒಂದು ನಿರ್ಧಾರಕ್ಕೆ ಬರಕ್ ಏನಿಲ್ಲ ಸಾಧ್ಯ ಇಲ್ಲ ಸರಿ ಇದನ್ನ ನಾವು ಹೆಂಗೆ ಸ್ಟಡಿ ಮಾಡೋದು ಹೆಂಗ ಅರ್ಥ ಮಾಡ್ಕೊಡೋದು ಅಂತ ನೋಡಿದ್ರೆ ಬೈಬಲ್ ಗೆನ್ರಿ ಬೈಬಲ್ ಡಿಕ್ಷನರಿ ಕರೆಕ್ಟಾ ಸರಿ ಇವಾಗ ಇದೇ ವಾರ್ತೆ ಪ್ರಕಟಣೆಯಲ್ಲಿ ಇನ್ನೊಂದು ಕಡೆ ಕೊಟ್ಟಿದೆ ಎಲ್ಲಿ ಕೊಟ್ಟಿದೆ ಹದಿನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಕೊಟ್ಟಿದೆ ಓದ ಪ್ರಕಟಣೆ ದಯವಿಟ್ಟು ಅವರು ಸಿಂಹಾಸನದ ಮುಂದೆಯೂ ಆ ನಾಲ್ಕು ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ ಲಕ್ಷದ ನಲವತ್ತು ನಾಲ್ಕು ಸಾವಿರ ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು ನೋಡ್ರ ಏನಂತೆ ಭೂಲೋಕದಲ್ಲಿ ಇಂದ ಹಾದುಕೊಂಡಂತವ್ರ ಹಾ ನೋಡ್ರ ಇವಾಗ ಒಂದ್ ಲಕ್ಷ ಸಾವಿರ ಜನ ಇಲ್ಲಿ ಎಲ್ಲಿಂದ ಆಯ್ಕೆ ಮಾಡಿದಾರೆ ನೋಡ್ರ ಬೂಲ್ ಹೋಗ್ತಾರಿ ಎಲ್ಲಾ ಕಡೆಯಿಂದ ಆಯ್ಕೆ ಮಾಡವ್ರೆ ಆ ಇಸ್ರೇಲ್ ಮಾತ್ರ ಅಲ್ಲರಿ ಹಾಗಾದ್ರೆ ಅದಕ್ಕೆ ಜನ ಮಾಡ್ತಾರೆ ಸುಮ್ನೆ ಒಂದು ವಾಕ್ಯ ಬಂದ್ಬಿಡ್ತಾರೆ ಸ್ವಲ್ಪ ನಾವೇ ಮಾಡೋಕೆ ಅದೇ ವಾಕ್ಯ ಬೇರೆ ಕಡೆಯಲ್ಲಿ ಬರ್ತಾರೆ ನೋಡ್ದವಾಗ ನಮ್ಗೆ ಕ್ಲೀನಾಗ ಕೊಟ್ಟಿದ್ದೆನ್ ಕೊಡಿದ್ರೆ ಇಸ್ರೇಲ್ ಮಾತ್ರ ಅಲ್ಲ ಇಡೀ ಭೂಲೋಕದಲ್ಲಿ ಎಲ್ಲ ಎಲ್ಲಾ ಕಡೆಯಿಂದ ದೇವರೇ ಮಾಡೋರಂತೆ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಜನ ಮಾಡೋರಂತೆ ಆಯ್ಕೆ ಮಾಡೋರಂತೆ ಅದರ ಅಂಗಾರೆ ಇದು ಬರೀ ಇಸ್ರೇಲ್ ಮಾತ್ರ ಅಲ್ಲ ಲೋಕದಲ್ಲಿರೋಂತ ಪ್ರತಿಯೊಂದು ರಾಜ್ಯದಿಂದ ಪ್ರತಿಯೊಂದು ಪ್ರಜೆಯನ್ನ ಏನ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಸರಿ ಹಂಗಾರೆ ನಾವ್ ಏನ್ ಮಾಡಬೇಕು ಪ್ರಕಟಣೆ ಪುಸ್ತಕದಲ್ಲಿ ಬದ್ ಏನಕ್ಕೆ ಇಸ್ರೇಲ್ ಅಂತ ಕೊಟ್ಟವ್ರೆ ಅದ್ರ ಅಲ್ಲಿ ಯಾಕೆ ಇಸ್ರೇಲ್ ಅಂತ ಕೊಡ್ಬೇಕಾಯ್ತು ಅಲ್ಲೂ ಕೂಡ ಇಡೀ ಲೋಕದಲ್ಲಿ ಆಯ್ಕೆ ಮಾಡೋರಂತ ಕೊಡ್ಬೋದಾಗಿತ್ತಲ್ಲ ಯಾಕೆ ಕೊಟ್ರು ಅಂತ ಮಾಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಇದಕ್ಕೆ ಏನಾಗಿದೆ ಒಂದು ಕಾರಣ ಏನಾಗಿದೆ ಇದೆ ಅದರ ಇವಾಗ ನಾವ್ ಏನ್ ಮಾಡಬೇಕು ಆ ಕಾರಣ ಏನಪ್ಪಾ ಅಂತ ಏನ್ ಮಾಡಕ್ ಸತ್ಯವೇದಲ್ಲಿ ನಾವು ಓಡಿಕೆ ನೋಡ್ಬೇಕು ಅದರ ನೋಡಿ ಇವಾಗ ಪ್ರಕಟಣೆ ಪುಸ್ತಕದಲ್ಲಿ ನಾವ್ ನೋಡ್ತೀವಿ ಇಸ್ರೇಲ್ ಅಂತಂದ್ರ ಸರಿ ಬೈಬಲ್ ಇಸ್ರೇಲ್ ಅಂದ್ರೆ ಯಾರು ಅಂತ ನಾವ್ ಏನ್ ಮಾಡಬೇಕು ಫಸ್ಟ್ ಹುಡುಕ್ಬೇಕು ಅದರ ಇವಾಗ ಯಾರಪ್ಪ ಇಸ್ರೇಲ್ ಇಸ್ರೇಲ್ ಅಂದ್ರೆ ಯಹುದ್ಯರು ಅದರ ಎಲ್ಲಿದ್ದಾರೆ ಇವತ್ತು ಇಸ್ರೇಲ್ ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ವಾಸ ಮಾಡ್ತಾ ಇದ್ರಲ್ಲ ಇವರೆಲ್ಲ ಇಸ್ರೇಲ್ಗಳು ಕರೆಕ್ಟಾ ಇದೆ ಇಸ್ರೇಲ್ ಅಂತ ಜಗತ್ತಲ್ಲಿ ಯಾರು ಬೇಗ ಹೇಳಿ ಹೂ ಇಸ್ ಜೂ ಅಂತಂದ್ರೆ ಅದೇ ಇಸ್ರೇಲ್ ವಾಸ ಮಾಡ್ತಾರೆ ಗೊತ್ತಾ ಅವರು ಇಸ್ರೇಲ್ ಅಂತ ಹೇಳ್ತಾರೆ ಗೊತ್ತಾ ಸತ್ಯವೇದಲ್ಲೇ ಬೇರೆ ಹೇಳ್ತಾರೆ ಏನ್ ಹೇಳ್ತಾರೆ ಹೋದ ನೋಡಿ ಯಹುದ್ಯನು ಯಾರು ಅಂತ ಸತ್ಯವೇದ ಏನ್ ಹೇಳ್ತಾರೆ ಅಂದ್ರೆ ರೋಮಾಪುರದಲ್ಲಿ ಒಂಬತ್ತನೇ ಅಧ್ಯಾಯ ಆರಿಂದ ಎಂಟು ದಯವಿಟ್ಟು ಓದಿ ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಲ್ಯರಲ್ಲ ಹಾಗೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಲ್ಯರಲ್ಲಂತೆ ಕೇಳಿದ್ರ ಏನ್ ಹಿಕ್ ಮಾಡ್ತಾವ್ರ ಇಂಡಿಯನ್ಸ್ ಅಲ್ಲ ಅಂದ್ರೆ ಇನ್ಯಾರಂತೆ ಭಾರತ ದೇಶದಲ್ಲಿ ಹುಟ್ಟಿರೆಲ್ಲ ಭಾರತೀಯರೇ ಹಂಗೇನ್ ಹೇಳ್ತಾರೆ ಇಸ್ರೇಲಲ್ಲಿ ಹುಟ್ಟಿದವ್ರೆಲ್ಲರೂ ಇಸ್ರೇಲ್ ಅಲ್ದ್ರೆ ಇನ್ಯಾರಂತೆ ಅಂತವ್ರು ಹಂಗಾದ್ರೆ ಬೈಬಲ್ ಪ್ರಕಾರ ಬೇರೆ ಇದೆ ಇಸ್ರೇಲ್ ಅಲ್ಲಿ ಉಟ್ಬಿಟ್ರೆ ಮಾತ್ರ ಯಹುದೀನ್ ಆಗೋದಿಕ್ ಸಾಧ್ಯ ಇಲ್ಲ ಅಂದ್ರೆ ಯಹುದೀನ್ ಆಗ್ಬೇಕು ಅಂತಂದ್ರೆ ಒಂದು ಕ್ವಾಲಿಫಿಕೇಶನ್ ಇದೆ ಅಂತ ಅರ್ಥ ಅಂದ್ರೆ ಸತ್ಯವೋದ್ರ ಪ್ರಕಾರ ನಿಜವಾದ ಯಹುದೀನೇ ಬೇರೆ ಅವನು ಅಲ್ವರ ನೋಡಿ ಯಾರಂತೆ ಓದಿ ಮುಂದಕ್ಕೆ ಕೇಳ್ತಾರೆ ಹ ಹಾಗೆ ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಎಣಿಸಲ್ಪಡುವುದಿಲ್ಲ ನೋಡ್ರಿ ಎಷ್ಟ್ ಏನಾಗ್ ಹೇಳ್ತಾರೆ ಅಬ್ರಾಹಂ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ನೀವ್ ಏನಾಗದಿಕ್ ಸಾಧ್ಯ ಇಲ್ಲ ಏನಾಗದಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸುಮ್ನೆ ಅಬ್ರಾಂ ವಂಶ್ ನಾನು ಅಬ್ರಾಹಂ ನಮ್ ತಂದೆ ಅಂತ ಅನ್ಬಿಟ್ಟು ಆಯ್ತದ ಅಂದ್ರೆ ಆಗಲ್ಲ ರೀ ಹಂಗಂದ್ರೆ ಏನಿದೆ ಆಗ್ಬೇಕು ಅಂದ್ರೆ ಒಂದು ಕ್ವಾಲಿಫಿಕೇಶನ್ ಇದೆ ಇವಾಗ ಯೋಹಾನ ಬಂದ್ಬಿಟ್ಟು ಏನ್ರಿ ಎಲ್ಲರಿಗೂ ಬ್ಯಾಪ್ಟಿಸಮ್ ಕೊಡ್ತಾ ಇರ್ತಾರೆ ಅದರ ಆ ಬ್ಯಾಪ್ಟಿಸಮ್ ಕೊಡ್ತಾ ಇರ್ಬೇಕಾರೆ ಏನಾಗ್ತದೆ ಅಂದ್ರೆ ಈ ಫರೀಶಿಯರು ಸದೀಶರು ಈ ನ್ಯಾಯಶಾಸ್ತ್ರಿಗಳು ಇವರೆಲ್ಲ ಏನ್ ಮಾಡ್ತಾರೆ ಕೆಲವು ಜನ ಅದ್ರಲ್ಲಿ ಬಂದ್ಬಿಟ್ಟು ಬ್ಯಾಪ್ಟಿಸಮ್ ತೊಳಕೆ ಬರ್ತಾರೆ ಅದರ ಆವಾಗ ಈ ಸ್ನಾನಿಕ ಯೋಹನ ಏನ್ ಹೇಳ್ತಾರೆ ನೋಡಿದಿನಿ ಹೋದ್ರ ಯೋಹನ ಮೂರನೇ ಅಧ್ಯಾಯ ಯೋಹನ ಮೂರನೇ ಅಧ್ಯಾಯ ಆ ಏಳನೇ ವಾಕ್ಯನ ಬನ್ನಿ ಹ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಇಲ್ಲ ಬದರ್ ಶಂಶಿ ನಾನು ಮಿಸ್ಟೇಕ್ ಹೇಳಿದೆ ಮತೆಯ ಮೂರನೇ ಅಧ್ಯಾಯ ಏಳನೇ ವಾಕ್ಯ ಬದರ್ ಮತೆಯ ಮೂರು ಏಳಿನ ಶಂಶಿ ಆದರೆ ಅವನು ಪರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೆ ಸರ್ಪ ಜಾತಿಯವರೇ ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ಎಂತ ಜಾತಿ ಅಂತೆ ಜಾತಿ ಸರ್ಪ ಜಾತಿ ಇವಾಗ ಯಹುದಿಯರು ಯಹುದ್ಯರಲ್ವಾ ಯಹುದ್ಯರ ಜಾತಿ ಇವರು ಇವನ್ ಯಾಕೆ ಸರ್ಪ ಜಾತಿ ಅಂತ ಹೇಳ್ತಾರೆ ಕಾರಣ ಇದೆ ಏನು ಗೊತ್ತಾ ಮುಂದಕ್ಕೆ ಹೇಳ್ತಾರೆ ಏನ್ ಕಾರಣ ಒಂಬತ್ತನೇ ವಾಕ್ಯಾವಧಿ ಬದಲು ಹೇಳ್ತಾರೆ ಹ ಒಂಬತ್ತು ಬಿಡಿರಿ ನೋಡ್ರ ಯಾಕಪ್ಪ ಹಿಂಗ ಹೇಳ್ತಾರೆ ಇವರೆಲ್ಲಾ ಏನ್ ಅಂದ್ರೆ ಅಬ್ರಹಾಮು ಮೂಲ ತಂದೆ ನಾವ್ ಅಬ್ರಹಮ್ ಹುಟ್ಟಿರೋರು ಸೊ ನಾವೇ ದೇವ್ರ ಮಕ್ಳು ಅಂತ ಇವ್ರಿಗೆ ಏನಾಗಿತ್ತು ಭಾವನೆ ಏನಾಗಿತ್ತು ಇತ್ತು ಅದೇನ್ ಹೇಳ್ತಾರೆ ಇವ್ಬಿಟ್ಟು ನೋಡ ಬಿಟ್ಬಿಟ್ಟು ಫಸ್ಟ್ ನೀವು ಅಬ್ರಾಮು ನಮ್ಮ ಮೂಲತನ ಅಂತ ಫಸ್ಟ್ ನೀವ್ ಮಾಡ್ರಿ ಆಲೋಚನೆ ಬಿಡ್ರಿ ಯಾಕಪ್ಪ ಅಂದ್ರೆ ನೀವ್ ಯಾವ ಜಾತಿ ಅಂತೆ ಸರ್ಪ ಜಾತಿ ಅವರು ಸರಿ ಇವಾಗ ಅಬ್ರಾಮ್ಗೂ ಸರ್ಪಕ್ಕೂ ಏನ್ ವ್ಯತ್ಯಾಸ ನಾವ್ ಹೇಳಕ್ ಸ್ವಲ್ಪ ತಿಂಕ್ ಮಾಡ್ಬೇಕು ಇವಾಗ ಸರ್ಪ ಅಂದ್ರೆ ಬೈಬಲ್ ಅಲ್ಲಿ ಯಾರಿಗೂ ಹೋಲಿಕೆ ಮಾಡಿ ಹೇಳ್ತಾರೆ ವೆರಿ ಗುಡ್ ಸೇತಾನ್ ಕೇಳ್ತಾರೆ ಪಿಸಾಸ್ ಕೇಳ್ತಾರೆ ಏನ್ ಮಾಡ್ತೀವಲ್ಲ ಹೇಳ್ತಾರೆ ಓಕೆ ಇವಾಗ ಅಂದ್ರೆ ಸೇತಾನ್ಗೂ ಅಬ್ರಾಮ್ಗೂ ವ್ಯತ್ಯಾಸ ಇದೆ ನಾವ್ ಹೇಳ್ಬೋಕೆ ನೋಡ್ಬೇಕು ಕರೆಕ್ಟಾ ಸರಿ ನೀವ್ ಹೇಳ್ರಿ ಸೇತಾನ್ಗೂ ಅಬ್ರಾಮ್ಗೆ ಏನ್ ವ್ಯತ್ಯಾಸ ಇದೆ ಏನೋ ಐತಾ ವ್ಯತ್ಯಾಸ ಇಲ್ವಾ ಪ್ರಚೋದಿಸಲ್ಪಟ್ಟವರು ಅಬ್ರಹಮನು ದೇವರಿಂದ ವಿಶ್ವಾಸಕ್ಕೆ ಮೂಲ ವೆರಿ ಗುಡ್ ಆಮೇಲೆ ಸೈತಾನನು ತನ್ನನ್ನು ತಾನು ಹೆಚ್ಚಿಸ್ಕೊಳಕೋದ ಅಬ್ರಾಹಮನು ದೇವರನ್ನ ಹೆಚ್ಚಿಸ್ ಓಕೆ ಗುಡ್ ಆಮೇಲೆ ವಿಶ್ವಾಸ ವಿಶ್ವಾಸಕ್ಕೆ ತಂದೆ ಆಮೇಲೆ ಶೋಧನೆ ಶೋಧನೆಯಲ್ಲಿ ಮಗನ ಇದು ಕೇಳುವಾಗ ಅವ್ರ ನಂಬಿಕೆಯಿಂದ ವೆರಿ ಗುಡ್ ಶೋಧನೆಯಲ್ಲಿ ಮಗನ ಕೊಟ್ರು ಓಕೆ ಗುಡ್ ಸರಿ ಇವಾಗ ಏನ್ ಮಾಡೋಣ ಸತ್ಯವೇದ ಮುಖ ಅಂತ ನೋಡೋಣ ಹೇಳಿ ಇಷ್ಟ ಹೇಳಿ ಹೇಳಿ ಇಷ್ಟ ಹೇಳಿ ಹಾ ಓಕೆ ಇಷ್ಟ ಓದ ನೋಡಿ ಎಲ್ಲಿ ಅಂದ್ರೆ ಯಾಕೋಬು ಎರಡನೇ ಅಧ್ಯಾಯ ಯಾಕೋಬು ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಇಂದ ಓದಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಓದಿ ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು ದೇವರುಗಳು ಕೂಡ ಹಾಗೆಯೇ ನಂಬಿ ಎದರಿ ನಡುಗುತ್ತವೆ ಇಲ್ಲಿ ನೋಡ್ರಿ ಏನ್ ಹೇಳ್ತಾರೆ ಏನ್ರಿ ದೇವ್ರ ನಂಬೋದು ಒಳ್ಳೇದಪ್ಪ ಅಲ್ವ ಹಾಗೆಯೇ ದೇವರುಗಳು ಕೂಡ ಏನ್ ಮಾಡ್ತಾರತಿ ಎದುರಿ ನಡುಗತ್ರ ಅಂದ್ರೆ ಇವ್ರಿಗೇನೈತೆ ನಂಬಿಕೆ ಆಯ್ತಾ ಇಲ್ವಾ ಅಯ್ಯಯ್ಯೋ ನಿಮ್ಗೆ ಡೌಟಾ ಇನ್ನೊಂದ್ಸತಿ ಓದಿ ವಾಕ್ಯ ಇನ್ನೊಂದ್ಸತಿ ಓದಿ ಓದಿ ಇನ್ನೊಂದ್ಸತಿ ಓದಿ ವಾಕ್ಯ ಓದಿ ಇನ್ನೊಂದ್ಸತಿ ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾ ಹಾಗೆ ನಂಬುವುದು ಒಳ್ಳೆಯದು ದೆವ್ವಗಳು ಕೂಡ ಹಾಗೆಯೇ ನಂಬಿ ನಂಬಿ ಹಂಗ ದೆವ್ವಗಳಿಗೆ ಏನಿದೆ ನಂಬಿಕೆ ಐತಾ ಇಲ್ವಾ ಐತೆ ಸರಿ ಇವಾಗ ಅಬ್ರಾಮ್ ವಿಚಾರಕ್ಕೆ ಬರಲ್ಲ ಎಲ್ಲಿ ಹಂಗೇ ಮುಂದಕ್ಕೆ ಬನ್ನಿ ಕಂಟಿನ್ಯೂ ಬನ್ನಿ ಹೇಳ್ತಾರೆ ಅಪ್ರಯೋಜಕನೇ ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದುಷ್ಟಾಂತ ಬೇಕು ನಮ್ಮ ಪಿತೃವಾದ ಅಬ್ರಹಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ ರೇ ಹಾಗೆ ನಂಬಿಕೆ ಇತ್ತಾ ಆ ಜೊತೆಗೆ ಏನಿತ್ತು ನೆಕ್ಸ್ಟ್ ಎಸ್ ಕ್ರಿಯೆ ಏನಾಗಿತ್ತು ಇತ್ತು ಆದ್ರೆ ದೆವ್ವಗಳಿಗೆ ನಂಬಿಕೆ ಇದೆ ನಂಬಿಕೆ ತಕ್ಕಂತೆ ಕ್ರಿಯೆ ಇದೆಯಾ ಇಲ್ಲ ಅದಕ್ಕೆ ಇಸ್ರೇಲ್ ನೋಡ್ಬಿಟ್ಟು ಯೋಹಾನ ಹೇಳೋದು ಸರ್ಪ ಜಾತಿಗಳವರೇ ಏನೋ ನಿಮ್ಗೆ ತರ ನಂಬಿಕೆ ಐತೆ ಓ ಅಬ್ರಾಹಂ ನಮ್ ತಂದೆ ಅವ್ರ ಮೂಲ ತಂದೆ ನಮ್ಗೆ ನಮ್ಗೆ ಇನ್ನೇನು ಬೇಕಾಗಿಲ್ಲ ಅಂತಬಿಟ್ಟು ನಿಮ್ ನಂಬಿಕೆ ಇದೆ ಆ ನಂಬಿಕೆ ತಕ್ಕಂತೇನಿಲ್ಲ ಏನಿಲ್ಲ ಕ್ರಿಯೆ ಇಲ್ಲ ಅದಕ್ಕೆ ಹೇಳಿದ್ದು ನೀವು ಮಾನಸಾಂತರ ಹೊಂದಿದಿರ ಅಂತ ಮತ್ತೆ ತಕ್ಕ ಫಲಗಳಿಂದ ಮಾಡಿ ನೀವು ತಂದ್ಬಿಟ್ಟು ನೋಡ್ಸಿ ನೀವು ಮಾನಸಾಂತರ ಹೊಂದಿದ್ರೆ ಗುಡ್ ಕ್ರಿಯೆ ನೋಡ್ಸಿ ಆಕ್ಷನ್ಸ್ ಅಲ್ಲಿ ತಗೊಂಬನಿ ಅಂತಂದ್ರು ಇವಾಗ ಬನ್ನಿ ಇಲ್ಲಿ ಮತ್ತೆ ಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಇವಾಗ ಓದಿ ಪೂರ್ತಿಯಾಗಿ ಮತ್ತ ಸರಿ ಮತಯ ಮತೆಯ ಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಅಬ್ರಾಹಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ ದೇವರು ಅಬ್ರಹಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ ಅದಕ್ಕೆ ಹೇಳಿದ್ದು ನೀವು ಅಬ್ರಾಹಂ ಮೂಲತನ ತಿಳ್ಕೊಂಬಿಡಿ ದೇವರು ಬೇಕಾದ್ರೆ ಕಲ್ಲುಗಳಿಂದ ಏನು ಹುಟ್ಟಿಸ್ತಾರಂತೆ ಅಬ್ರಹ್ಮ್ಗೆ ಮಕ್ಕಳು ಬಂಜೆ ಆಗಿರೋ ಸಾರಾ ಮುಖಾಂತರನೇ ಈ ಸಾಕಿಕ್ಕೆ ಜನ್ಮ ಕೊಟ್ಟಿರೋ ದೇವರು ಕಲ್ಲುಗಳಿಂದ ಅಬ್ರಾಂಗೆ ಮಕ್ಕಳು ಪುರುಷಕ್ ಸಾಧ್ಯ ಇಲ್ವಾ ಹ್ಮ್ ಸಾಧ್ಯ ಆಯ್ತಾ ಇಲ್ವಾ ಸಾಧ್ಯ ಇತ್ತು ಸಾಧ್ಯ ದೇವ್ರಿಗೆಲ್ಲ ಸಾ ದೇವ್ರೆಲ್ಲಾ ಮ್ಯಾಜಿಕ್ ಮಾಡ್ಬಿಡ್ತಾರೆ ಸರಿಯಪ್ಪ ಕಲ್ಲುಗಳನ್ನ ಮುಟ್ಟಿಡ್ತವ ಇಲ್ಲ ಸರಿ ಕಲ್ಲು ಅಂದ್ರೆ ಏನಂಗಾರೆ ಕಲ್ಲು ಅಂದ್ರೆ ಸತ್ಯವೇದಲಿ ಏನ್ ಹೇಳ್ತಾರೆ ಎಸಿಕಲ್ ಪುಸ್ತಕದಲ್ಲಿ ಈ ಕಲ್ತರ ಹೃದಯ ಇರೋದನ್ನ ಏನ್ ಮಾಡ್ತೀನಿ ಅಲ್ಲಿ ಮುರ್ದು ಮಾಡಿ ಮುರ್ದು ಮಾಡಿ ಏನ್ತಾರೆ ಒಂದು ಹೃದಯ ಕೊಡ್ತೀನಿ ಅಂತ ಹೇಳ್ತಾರೆ ಐ ವಿಲ್ ಟೇಕ್ ಅ ಸ್ಟೋನಿ ಹಾರ್ಟ್ ಗಿವ್ ಯು ಎ ಸಾಫ್ಟ್ ಹಾರ್ಟ್ ಅಂತ ಹೇಳ್ತಾರೆ ಅಲ್ವರ ಅಂಗಾರೆ ಈ ಮನುಷ್ಯನ ಹೃದಯನ ಕಲ್ಲಿಗೆ ಏನ್ ಮಾಡ್ತಾರೆ ಕಂಪೇಟ್ ಮಾಡ್ತಾರೆ ಕಠಿಣವಾದಂತ ಮನ್ಸು ಅದರ ಈ ಕಲ್ಲು ಮನ್ಸುಗಳು ಯಾರ್ಗಪ್ಪ ಇತ್ತು ಅಂತಂದ್ರೆ ಗೇಸು ಕಸನ ಮೊದಲೇ ಬರುವ ಅನ್ಯ ಜನಾಂಗದವ್ರಿಗಿತ್ತು ಕಠಿಣ ಮನ್ಸು ಅವ್ರ ಮನ್ಸು ಕಲ್ಲು ಅಲ್ಲರ ಅದಕ್ಕೆ ಬಂದ್ಬಿಟ್ಟು ದೇವ್ರನ್ನ ಬಿಟ್ಟು ಬೇರೆ ಎಲ್ಲ ಏನು ಕೆಲ್ಸಗಳನ್ನ ಮಾಡೋರು ಅಲ್ಲರ ಅದಿಕ್ಕೆ ಏನ್ ಹೇಳ್ತಾರೆ ಏನ್ರಿ ಇಂಥ ಅನ್ಯ ಜನಾಂಗದವರು ಕೈಯಲ್ಲಿ ಆ ಕಲ್ತರ ಹೃದಯ ಇರೋಂತ ವ್ಯಕ್ತಿಗಳ ಮುಖಾಂತರ ದೇವರು ದೇವ್ರು ಅಬ್ರಾಹಮ್ಗೆ ಮಕ್ಕಳ್ ಹುಟ್ಟಿಸೋದಿಕ್ಕೆ ಇದೆ ಸಾಯ್ತ ಅಂಗ್ರಿ ಅಬ್ರಹ್ಮ್ ಮಕ್ಳಾಗ್ಬೇಕು ಅಂದ್ರೆ ಒಂದು ಕ್ವಾಲಿಫಿಕೇಶನ್ ಬೇಕು ಏನ್ ಕ್ವಾಲಿಫಿಕೇಶನ್ ಬೇಕು ಅಂದ್ರೆ ಇದ್ರ ಇಸ್ರೇಲ್ ಹುಟ್ಟಬೇಕು ಅಂತ ಅವಶ್ಯಕತೆ ರೀ ಏನ್ ಬೇಕು ಅಂದ್ರೆ ಅಬ್ರಾಮ್ ತರ ಒಂದ್ ಗುಣ ಇರಬೇಕು ಇವಾಗ ನೀವು ಹೇಳ್ರಿ ಅಬ್ರಾಮ್ ಗಿದ್ದಂತ ಗುಣ ಏನು ಇವಾಗ್ತಾನೆ ಓದಿದ್ರಿ ಅಬ್ರಾಹ್ ಗಿರಂತ ಅಂತ ಒಂದ್ ಸೂಪರ್ ಗುಣ ಐತಿ ಅದು ಎಸ್ ನಂಬಿಕೆ ನಂಬಿಕೆ ಜೊತೆಗೆ ಇತ್ತು ವೆರಿ ಗುಡ್ ಕರೆಕ್ಟ್ ಇವಾಗ ಯೋಚನೆ ಮಾಡಿ ಯಹುದಿಯರ್ ಇದಾರೆ ಅವ್ರಿಗೆ ನಂಬಿಕೆ ಇದೆ ಕಾರ್ಯ ಇಲ್ಲ ಹಾ ಇಲ್ಲ ಅದಕ್ಕೆ ಹೇಳೋದು ರೋಮಾಪುರದಲ್ಲಿ ಯಹುದಿಯರ್ ಎಲ್ಲರೂ ಯಹುದ್ಯರು ಅಲ್ಲ ಕರೆಕ್ಟಾ ಇವಾಗ ಅನ್ಯ ಜನಗ ದೊರೀತಾರೆ ಅವ್ರಿಗೆ ಅಬ್ರಾಂಥರ ನಂಬಿಕೆ ಇದೆ ನಂಬಿಕೆ ತಕ್ಕಂತೆ ಕ್ರಿಯೆ ಇದೆ ಇವ್ರ ಆಗ್ಬೋದು ಈ ಆಗ್ಬೋದೇ ಹೇಳಿದ್ದು ಇವಾಗ ಬನ್ನಿ ರೋಮಾಪುರದಲ್ಲಿ ಒಂಬತ್ತನೇ ಅಧ್ಯಾಯಕ್ಕೆ ಆ ವಾಕ್ಯ ಇವಾಗ ಓದಿ ನಿಮ್ಗೆ ಅರ್ಥ ಆಗ್ತದೆ ರೋಮಾಪುರದಲ್ಲಿ ಒಂಬತ್ತನೇ ಅಧ್ಯಾಯ ಆರರಿಂದ ಎಂಟು ಓದಿ ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದ ಅವರೆಲ್ಲರೂ ಇಸ್ರಾಯಿಲ್ಯರಲ್ಲ ಹಾಗೆ ಅಬ್ರಹ್ಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳಿಂದ ಎಣ್ಣಿಸಲು ಪಡುವುದಿಲ್ಲ 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 ಹುದ್ದೆಯಲ್ಲರು ಹುದ್ದಿಯರಲ್ಲಪ್ಪ ಆಮೇಲೆ ಬರ್ತಾರ ಆದರೆ ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು ಎಂದು ದೇವರು ಹೇಳಿದನು ಇಸ್ಸಾಕ್ ತರ ಹುಟ್ಟಿರ್ಬೇಕಂತ ವಾಗ್ದಾನದಿಂದ ಹುಟ್ಟಿರ್ಬೇಕು ಅಲ್ದರ ಏನ್ರಿ ನಂಬಿಕೆ ಕ್ರಿಯೆ ಜೋಡಣೆ ಆಗಿ ಹುಟ್ಟಿರುವ ಯಾರ ಮಕ್ಳು ದೇವರ ಮಕ್ಳು ಅಲ್ವರಾ ಅದಕ್ಕೆ ನೋಡ್ರಿ ಬೈಬಲ್ ನಲ್ಲಿ ಇಬ್ರು ಇಸ್ರೇಲ್ ಗಳ ಬಗ್ಗೆ ಮಾತಾಡ್ತಾರೆ ಎರಡು ತರ ಯಹುದ್ಯರು ಬಗ್ಗೆ ಮಾತಾಡ್ತಾರೆ ಬೈಬಲ್ ನಲ್ಲಿ ಅಂದ್ರ ಇದು ಕೆಲವು ಜನಕ್ಕೆ ಕೇಳಕ್ಕೆ ಆಶ್ಚರ್ಯ ಆಗಿರ್ಬೋದು ಲೈಫ್ ಅಲ್ಲಿ ಕೇಳಿರ್ತಾರೆ ಇಲ್ಲೋ ಅದರ ಫಸ್ಟ್ ಟೈಮ್ ಕೇಳ್ತಾ ಇರಬಹುದು ಅದರ ಇದು ನೋಡಿ ಇಬ್ರು ತರ ಯಹುದ್ಯರು ಇದಾರೆ ಸತ್ಯವೇದಲ್ಲ ಒಬ್ರು ಮಾಂಸಿಕ ಯಹುದ್ಯರು ಎಲ್ಲಿ ಇಸ್ರೇಲ್ ನಲ್ಲಿ ಅಬ್ರಾಂ ವಂಶದಲ್ಲಿ ಹುಟ್ಟಿರೋರು ಮಾಂಸಿಕ ಯಹುದ್ಯರು ಆದ್ರೆ ಆತ್ಮಿಕ ಯಹುದ್ಯರು ಕೂಡ ಇದಾರೆ ಯಾರಪ್ಪ ಅವರು ಆತ್ಮಿಕ ಯಹೋದ್ಯರು ಅಂದ್ರೆ ಅನ್ಯ ಜನಾಂಗದಲ್ಲಿ ಹುಟ್ಟಿರೋರು ಆದ್ರೆ ಅಬ್ರಾಂತರ ನಂಬಿಕೆ ಮತ್ತೆ ಕ್ರಿಯೆ ಇರೋರು ಆತ್ಮಿಕ ಯಹುದ್ಯರು ಇಬ್ರು ಯಹುದ್ಯರು ಇದಾರೆ ನೋಡಿ ಸತ್ಯವೇದ ವಾಕ್ಯ ಇದೆ ಓದನ ಎಲ್ಲಿ ಒಂದನೇ ಕುರಿತ ಹತ್ತು ಹದಿನೆಂಟು ಓದಿ ಮಾಂಸಿಕ ಯಹುದರ್ ಬಗ್ಗೆ ಓದೋಣ ಒಂದನೇ ಕುರಿತ ಹತ್ತು ಹದಿನೆಂಟು ಇಸ್ರಾಯೇಲ್ ಅಹ್ ವಂಶ ಯೋಚಿಸಿರಿ ಯೋಚಿಸಿರಿ ನೋಡ್ರ ಏನಂತ ಯಾರನ್ನ ಯೋಚಿಸಿರಿ ವಂಶ ಕ್ರಮದಿಂದ ಇಸ್ರೇಲ್ ಆಗಿದಾರಲ್ಲ ಯೋದ್ಯರು ಅವ್ರ ಬಗ್ಗೆ ಏನ್ ಮಾಡಿದ್ರಿ ಸ್ವಲ್ಪ ಯೋಚಿಸ್ರಿ ಅಂತಂದ್ರೆ ವಂಶ ಒಳ್ಳೆ ಉಟ್ಬಿಟ್ಟವ್ ನೋಡಿದ್ರಿ ಬ್ಲಡ್ ಅಲ್ಲಿ ಅವ್ರಲ್ಲ ಯುದಿಯವರು ಅವ್ರ ಬಗ್ಗೆ ಯೋಚಿಸ್ರಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ಬರ್ಬೇಕ್ರೆ ಹಾ ಇಸ್ರೇಲ್ ಆಫ್ಟರ್ ದ ಫ್ಲಶ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಇಂಗ್ಲೀಷ್ ಯಾರತರ ಇದೆಯಾ ಬೈಬಲ್ ಇಂಗ್ಲೀಷ್ ಜಿ ಬೈಬಲ್ ಯಾರತ್ರ ಇದೆಯಾ ಇಲ್ಲಿ ಹಾ ಓದಿ

ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಇವರೆಲ್ಲ ಯಾರೋ ನಾವು ಇವ್ರ ನಾವೆಲ್ಲ ಬಂದು ಯಾಜಕರಾಗಿದ್ರಿ ದೇವ್ರಿಗೆ ಬಲಿ ಸಲಿಸ್ತಾ ಇದ್ರಿ ಅಂದ್ರೆ ನಾವೇ ಬಲಿಪೀಠ ಇಟ್ಬಿಟ್ಟು ನಾವು ವಸ್ತ್ರ ಹಾಕೊಂಡು ಬಲಿ ಆತ್ಮಿಕ ಏನ್ರಿ ಆಲಯವಾಗಿದಿರಿ ಆತ್ಮಿಕ ಆಲಯನ ಕಟ್ಟೋದಿಕ್ಕೆ ನಾವೇನಾಗಿದಿರಿ ಆತ್ಮಿಕ ಹುದ್ದೆಗಳಾಗಿದ್ರಿ ನಾವು ಯಾಜಕರುಗಳಾಗಿದ್ರಿ ಅಲ್ವಾರ ನೋಡಿ ಅದಕ್ಕೆ ಏನ್ರಿ ಆರ್ ಎ ಸ್ಪಿರಿಚುಯಲ್ ಹೌಸ್ ಅಂತ ಹೇಳ್ತಾರೆ ಸೊ ಫ್ಲೆಶ್ಲಿ ಇಸ್ರೇಲ್ ಇದಾರೆ ಆಮೇಲೆ ಆತ್ಮಿಕ ಇಸ್ರೇಲ್ ಇಬ್ರು ಏನಾಗಿದ್ರೆ ಇಬ್ರು ಇದಾರೆ ಅದಕ್ಕೆ ಯಹುದ್ಯನ್ ಅಂದ್ರೆ ಗುಣ ಇರ್ಬೇಕಾಯ್ತು ಅವ್ರು ಅಬ್ರಾಂ ವಂಶದಲ್ಲಿ ಹುಟ್ಟದ್ ಮಾತ್ರ ಅಲ್ಲ ಅವ್ರು ಸುನ್ನತಿ ಮಾಡ್ಸ್ಕೊಬೇಕ್ರಿ ಅದ್ರ ಸುನ್ನತಿ ಮಾಡ್ಸ್ಕೊಂಡ್ ಯಾರು ನಿಜವಾದ ಯಹುದ್ಯರು ನೋಡಿ ಅಪೋಸ್ಟ್ ಪೋಲ್ ಸುನ್ನತಿ ಬಗ್ಗೆ ಹೇಳ್ತಾರೆ ರೋಮಾಪುರ್ದಲ್ಲಿ ಹೋದ ಎರಡನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸುನ್ನತಿ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಅಪೋಸ್ಟ್ ಪೋಲ್ ಹೊರಗೆ ಮಾತ್ರ ಯಹುದ್ಯನ್ ಆಗಿರುವವನು ಯಹುದ್ಯನ ಅಲ್ಲ ಅಂಡ್ರಲ್ಲಿ ಏನ್ ಮಾಡ್ಕೊಳ್ಳಿ ಹೊರ್ಗಡೆ ಮಾತ್ರ ಯಾವ್ದಿನ ಆಗಿರೋನು ಅಲ್ಲ ಟೋಪಿ ಹಾಕೊಂಡ್ಬಿಟ್ಟು ಸ್ಟಾರ್ ಹಾಕೊಂಬಿಟ್ಟು ಬ್ಲೂ ಬಾರ್ಡರ್ ಹಾಕೊಂಡ್ಬಿಟ್ಟು ವೈಟ್ ಬಟ್ಟೆ ಹಾಕೊಂಬಿಟ್ಟು ಇದ್ರೆ ಅಲ್ಲ ನೋ ಯಾವ್ದಿನ ತರ ವಸ್ತ್ರಗಳ ಹಾಕೊಂಡು ಯಾವ್ದಿನ ತರ ಕಾಣಿಸ್ಕೊಂಬಿಟ್ರೆ ಯಾವ್ದೇನೋ ಅಲ್ಲ ಆಮೇಲೆ ಹ ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ ಸುನ್ನತಿಯಲ್ಲ ಹಾ ಅಬ್ರಾಮ್ ಹೇಳಿದ್ರೆ ಎಂಟು ದಿನ ಸುನ್ನತಿ ಮಾಡಿಸೋದು ನೀವು ವಂಶಕ್ಕೆಲ್ಲ ಮಾಡಿಸ್ಬೇಕು ಇದರಿಂದ ಪ್ರಮಾಣ ಅಂತ ದೇವರ ಹಾಸ್ಬಿಟ್ರೆ ಏನ್ ಹೇಳ್ತಾರೆ ನೀಂಗೆಲ್ಲ ಮಾಡ್ಕೊಟ್ರ ಆಗಲ್ಲಪ್ಪ ಯಹುದ್ಯನು ಅಂತ ಹೇಳ್ತಾರೆ ಅಲ್ವರಾ ಮತ್ತೆ ಎಲ್ಲಿರ್ಬೇಕು ಸುನ್ನತಿ ನಾವು ನಿಜವಾದ ಯಹುದ್ಯನ ಆಗದ್ ಹೆಂಗೆ ಓದಿ ಮುಂದಕ್ಕೆ ಆದರೆ ಒಳಗೆ ಯಹುದ್ ಯಹುದ್ಯನಾಗಿರುವವನೇ ಯಹೂದ್ಯನು ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ ನೋಡ್ರ ಎಲ್ಲಿರ್ಬೇಕದ್ ಯಹುದೀನಾಗೆ ಒಳಗಡೆ ಇರ್ಬೇಕ್ರಿ ಅಬ್ರಾಂ ತರ ನಂಬಿಕೆ ನಂಬಿಕೆ ಕ್ರಿಯೆ ಇರಬೇಕು ಸುನ್ನತಿ ಎಲ್ಲಿ ಮಾಡಿಸ್ಕೊಬೇಕು ಹೃದಯದಲ್ಲಿ ಎಸ್ ಹೃದಯದಲ್ಲಿ ಸುನ್ನತಿ ಆಗಿರ್ಬೇಕು ಅಂತಿ ಅವರೇ ನಿಜವಾದ ಯಾವ್ದು ಇವಾಗ ನೀವ್ ಹೇಳ್ರಿ ಇದ್ರ ಪ್ರಕಾರ ನೋಡಿದ್ರೆ ಬೈಬಲ್ ಅಲ್ಲಿ ಇಬ್ಬರು ಯಹುದಿಯವರು ಇಲ್ವಾ ಮಾನಸಿಕ ಒಬ್ಬರು ಯಹುದಿಯವರು ಇದ್ದಾರೆ ಆತ್ಮಿಕ ಯಹೋದಿಯೂ ಇದಾರ ಇಲ್ವಾ ಇದಾರೆ ಅದಿಕ್ಕೆ ಹೇಳದ್ ಅಪೋಸ್ಟ್ಲಪ್ಪ ಗಲಾತಿರ್ ಬದಂತ ಪತ್ರಿಕೆಯಲ್ಲಿ ನಿಜವಾದ ನೋಡಿ ಅಧ್ಯಾಯ ಆತದರಿಂದ ನಂಬುವವರೇ ಅಬ್ರಹಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ ದೇವರು ಅನ್ಯ ಜನರನ್ನು ನಂಬಿಕೆ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಮನಿಗೆ ನಿನ್ನ ಮೂಲಕ ಉಂಟಾಗುವ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು ನೋಡ್ರ ಅದಕ್ಕೆ ಮುಂಚಿತವಾಗಿ ದೇವರ ನೋಡ್ರ ಅಬ್ಬರಾಮಿಗೆ ದೇವರ ಸುವಾರ್ತೆ ತಿಳಿಸ್ಬಿಟ್ರಿ ನಂಬಿಕೆಯಿಂದಾನೇ ಅನ್ಯ ಜನಾಂಗದವ್ರನ್ನ ನೀತಿಯವನ್ನ ಪ್ರಾರಂಭ ಮಾಡ ನೋಡ್ರ ಎ ಚೆನ್ನಾಗೈತೆ ಅಂತೀರಿ ಅದಕ್ಕೆ ಅಪೋಸ್ ಪೌಲು ಇವೆಲ್ಲ ಬರ್ದಿರೋ ಪತ್ರಿಕೆ ಇಷ್ಟು ನೋಡ್ದಲ್ಲ ಯಾರ ಬರ್ದಿರೋದು ಯಾವ ಯಾರಿಗೂ ಬರ್ದಿಲ್ಲ ಕೊರೀತ ಸಭೆಗೆ ಬರೀತವ್ರೆ ರೋಮಾಪುರದಲ್ಲಿ ಇರೋಂತ ಜನಗಳಿಗೆ ಬರಿತಾವ್ರ ಎಲ್ಲ ಅನ್ಯ ಜನಗದವರು ಏನಪ್ಪಾ ಹೇಳ್ತಾ ಇದಾರೆ ಅಂದ್ರೆ ನೋಡಪ್ಪ ಅಲ್ಲಿ ಎದುರು ಎದುರುನೆ ಹುಟ್ಟಿದ ಮಾತ್ರಕ್ಕೆ ಹೋದಿರಲ್ಲ ನಾನೇ ಒಬ್ಬ ಎಹುದೇನು ನಾನ್ ನಿಜವಾಗಿ ಓದಿನ ಆಗ್ಬೇಕು ಅಂತ ಏನ್ ಮಾಡ್ಬೇಕು ಈ ಕ್ವಾಲಿಫಿಕೇಶನ್ಸ್ ಇರ್ಬೇಕು ಅಂತ ಈ ಗುಣಲಕ್ಷಣಗಳನ್ನ ಏನ್ ಮಾಡ್ತಾವ್ರೆ ಗಲಾತ್ತಿರಗ್ ಬರೀತಾ ಇದಾರೆ ಅನ್ಯ ಜನಗದವರು ರೋಮಲ್ಲಿರೋ ಅನ್ಯ ಜನಗರು ಬರೀತಾ ಇದಾರೆ ಕೊರೆಂತ್ಯ ಸಭೆಗೆ ಬರೀತಾ ಇದಾರೆ ಇಲ್ಲೆಲ್ಲಿ ಯಾರು ಯಹುದ್ಯರ್ ಇರ್ಲಿಲ್ಲ ನೋಡಿ ಗಲಾತಿರ್ ಬಂದಂತ ಪತ್ರಿಕೆಯಲ್ಲಿ ಗಲಾತಿರ್ ಸಭೆಗೆ ಏನ್ ಗೊತ್ತ ಹೇಳ್ತಾರೆ ಯಹುದ್ಯರು ಅಂತ ಬರೀತಾರೆ ಇಲ್ಲಿ ಗಲಾತಿಯರು ಆರನೇ ಅಧ್ಯಾಯ ಹದಿನಾರನೇ ವಾಕ್ಯ ಓದಿ ಗಲಾತಿಯರು ಆರು ಹದಿನಾರು ಸರಿಯಾಗಿ ಅಂದರೆ ದೇವರ ಇಸ್ರೇಲಿಯರಿಗೆ ಶಾಂತಿಯೂ ಕರುಣೆಯೂ ಆಗಲಿ ದೇವ್ರ ಇಸ್ರೇಲರಿಗೆ ಅಂಡ್ರೆ ಮಾಡ್ಕೊಳ್ಳಿ ದೇವ್ರದೇ ಒಂದು ಇಸ್ರೇಲ್ ಇದೆ ಅಂತರಿ ಅದೇ ಯಾರಪ್ಪ ಅಂದ್ರೆ ಆತ್ಮಿಕ ಇಸ್ರೇಲ್ಗಳು ಇವ್ರಿಗೆ ಸ್ತೋತ್ರವಾಗಲಿ ನೋಡ್ರ ಗ್ರೀಟಿಂಗ್ಸ್ ಟು ದ ಇಸ್ರೇಲ್ ಆಫ್ ಗಾಡ್ ಗಾಡ್ಸ್ ಇಸ್ರೇಲ್ ಅಂತ ಹೇಳಿದ್ರ ಇಸ್ರೇಲ್ ಆಫ್ ಗಾಡ್ ಅಂತ ಏನ್ ಮಾಡ್ತಾರೆ ದೇವ್ರದೇ ಪ್ರತ್ಯೇಕವಾಗಿರಂತ ಒಂದು ಇಸ್ರೇಲ್ ಏನಾಗಿದೆ ಅಂತ ಇದ್ರೆ ಅದಕ್ಕೆ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಆತ್ಮಿಕ ಇಸ್ರೇಲ್ ಇದೆ ಮಾಂಸಿಕ ಇಸ್ರೇಲ್ ಏನಿದೆ ಇದೆ ಅದಕ್ಕೆ ಯೋವಾನ ಹೇಳಿದ್ದು ಸರ್ಪ ಜಾತಿಗಳವರೇ ಅದಕ್ಕೆ ನೋಡಿ ಫಸ್ಟ್ ಆಪರ್ಚುನಿಟಿ ಆಕ್ಚುಲಿ ಏನ್ರಿ ಈ ಒಂದು ಲಕ್ಷದ ಸಾವಿರ ಜನದಲ್ಲಿ ಮೊದಲು ದೇವರು ಆಪರ್ಚುನಿಟಿ ಕೊಟ್ಟು ಯಹುದೇನೆ ಖಂಡಿತವಾಗ ಅದ್ರಲ್ಲಿ ಡೌಟೇ ಇಲ್ಲ ಆದ್ರೆ ಈ ಒಂದು ಲಕ್ಷ ನಲವತ್ನಾಕ್ ಸಾವಿರ ಜನ ಸಂಖ್ಯೆ ಸಂಪೂರ್ಣವಾಗಿ ಏನಾಗಿಲ್ಲ ಕಂಡು ಬರ್ಲಿಲ್ಲ ಅದಕ್ಕೆ ದೇವರು ಯಾರ ಕಪ್ಪ ತಿರುಗುದ್ರು ಅಂದ್ರೆ ಅನ್ಯ ಜನ ನಮ್ ಕಡೆಗೆ ಏನ್ ಮಾಡಿದ್ರು ತಿರುಗದ್ರು ನೋಡಿ ಅಪೋಸ್ಲು ಕೃತಿಗಳು ಹದಿಮೂರು ನಲ್ವತ್ತಾರು ಅಪೋಸ್ಲು ಕೃತಿಗಳು ಹದಿಮೂರು ನಲ್ವತ್ತಾರು ಆಗ ಪೌಲನು ಬಾರ್ನಂಬನು ಧೈರ್ಯದಿಂದ ಮಾತಾಡಿ ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತಿರುಪು ಮಾಡಿಕೊಂಡಿದ್ದರಿಂದ ಈಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ ನೋಡ್ರ ಹೇಳ್ತಾ ನೋಡಿದ್ರಿ ನೀವು ಫಸ್ಟ್ ದೇವರ ಅವಶ್ಯಕತೆ ನಿಮಗಿತ್ತರಪ್ಪ ಯಾಕಂದ್ರೆ ಅಬ್ರಾಂ ವಾಗ್ದಾನ ಮಾಡ್ಬಿಡಿದ್ರೆ ಫಸ್ಟ್ ನಿಮಗೇನೆ ಆದ್ರೆ ನೀವು ಅಪಾತ್ರರಾಗಿದ್ದೀರಾ ದೇವ್ರು ಯಾರು ಕಡೆ ತಿರು ಅನ್ಯ ಜನ ಕಡೆ ತಿರುಗಿದ್ರೆ ಅಂದ್ರೆ ಫಸ್ಟ್ ಸೆಲೆಕ್ಷನ್ ಲ್ಯಾಕ್ ಅಂಡ್ ಫಾರ್ಟಿ ಫೋರ್ಸ್ ಅದಕ್ಕೆ ಫಸ್ಟ್ ಯಹುದರ್ಗೆ ಅದಕ್ಕೆ ಯೇಸುಕುಸು ಯಹುದ್ಯರಿಗೆ ಬಂದಿದ್ದು ರಕ್ಷಣೆ ತಾನೇ ಕೊಡ್ಬೇಕು ಈಡ್ತಾನೆ ಕೊಡ್ಬೇಕು ಯಾಕೆ ಬರ್ಬೇಕು ಇಂಡಿಯಾಗ ಬರೋಕ್ ಆಗಲ್ವಾ ಅಮೆರಿಕಾಗ ಬರೋಕ್ ಆಗಲ್ವಾ ಅಂತ ಹೇಳಿ ಇಲ್ವಲ್ಲ ಯಾಕೆ ಪರ್ಟಿಕ್ಯುಲರ್ ಗೆ ಹೋಗಿದ್ದು ಅಂದ್ರೆ ಇದಕ್ಕೇನೆ ಫಸ್ಟ್ ಆಪರ್ಚುನಿಟಿ ಯಹುದರಿಗೆ ಕೊಡ್ಬೇಕು ನೆಕ್ಸ್ಟ್ ಇಯರ್ಗೆ ಅನ್ಯ ಜನ ಅದಕ್ಕೆ ನೋಡ್ರೀತೀನಿ ಇವಾಗ ನಾವು ಪ್ರಕಟಣೆ ಪುಸ್ತಕದಲ್ಲಿ ಏಳನೇ ಅಧ್ಯಾಯದಲ್ಲಿ ಏನ್ರಿ ಅಲ್ಲಿ ಯಹುದಿರ ಹನ್ನೆರಡು ಗೋತ್ರ ಅಂತ ಲಿಸ್ಟ್ ಕೊಡ್ತಿದ್ದಾರೆ ದಯವಿಟ್ಟು ಏನ್ ಮಾಡಿ ಇದನ್ನ ನೀವು ಓದಿ ವಾರದಲ್ಲಿ ಫ್ರೀ ಇರ್ಬೇಕು ದಯವಿಟ್ಟು ಎಕ್ಸರ್ಸೈಜ್ ಮಾಡಿ ನೀವು ಒಳ್ಳೇದು ಹೇಳೋದು ಹೇಗಂದ್ರೆ ಮೊದಲು ಮೊದಲು ಇಸ್ರೇಲಿನ ಹನ್ನೆರಡು ಗೋತ್ರದ ಹೆಸರು ಆದಿ ಕಂಡ ನಲ್ವತ್ತೊಂಬತ್ತನೇ ಅಧ್ಯಾಯದಲ್ಲಿ ಯಾಕೋ ಒಬ್ಬ ಸಹಾಯಕ್ಕಿಂತ ಮುಂಚೆ ಒಬ್ಬ ಮಕ್ಕಳನ್ನ ಕರೆದೇ ಆಶೀರ್ವಾದ ಮಾಡ್ಬೇಕಲ್ಲ ಅದ್ ಪಟ್ಟಿ ಬರ್ತದೆ ಪ್ರಕಟಣೆ ಏಳನೇ ಅಧ್ಯಾಯ ಒಂದು ಪಟ್ಟಿ ಬರ್ತಾರೆ ನೀವು ಪಟ್ಟಿಗಳಿಗೆ ವ್ಯತ್ಯಾಸ ನೋಡ್ಬೋದು ಆದಿಕಾಂಡ ನಲವತ್ತೊಂಬತ್ತನೇ ಅಧ್ಯಾಯದಲ್ಲಿ ದಾನ್ ಗೋತ್ರ ಬರ್ತದೆ ಪ್ರಕಟಣೆಲಿ ಬರೋದೇ ಇಲ್ಲ ಯಾಕೆ ದಾನ್ ಒಬ್ಬ ಗೋತ್ರ ತಾನೆ ಒಬ್ಬ ಮಗ ತಾನೆ ಅವ್ನು ಬರ್ಬೇಕಲ್ಲ ಪ್ರಕಟಣೆಲಿ ನಿಜವಾದ ಓದಿನ ಬಗ್ಗೆ ಹೇಳಿದ್ರೆ ಅಲ್ಲಿ ಬರ್ಲೇಬೇಕಲ್ವಾ ಯಾಕೆ ಬರಲ್ಲ ಎಲಿಮಿನೇಟ್ ಆಗಿದ್ದಾರೆ ಹಾ ಯಾಕೆ ಎಲಿಮಿನೇಟ್ ಅದು ಕಾರಣ ಇರ್ಬೇಕಲ್ವಾ ಆ ಕಾರಣ ಕಾಕೆ ನೋಡ್ಬೇಕು ಅದನ್ನ ಯಾಕೆ ನಡ್ಕೊಂಡ್ರಿ ಹಾ ಕರೆಕ್ಟ್ ಅವಿದ್ಯಾರ ಅದು ಅಲ್ಲ ಕರೆಕ್ಟ್ ನಾವ್ ಶಾಟ್ ಅಂಡ್ ಶೂಟ್ ಆಗಿ ಬಿಡ್ತೀವಿ ಅವಿದ್ರ ಆಗ್ಬಿಟ್ರೆ ಅವಿಶ್ವ ಆಗಿಬಿಟ್ಟು ಏನಾಯ್ತು ಡಿಟೇಲ್ಸ್ ವೆರಿ ದಿ ಡಿಟೇಲ್ಸ್ ಹಾ ಯಾಕಂದ್ರೆ ಒಬ್ರೇ ಮಾಡೋದು ಬೇರೆ ಯಾರು ಮಾಡಿದ್ವಾ ಯಾಕೆ ನೋಡಸ್ತೀವಿ ಓಕೆನಾ ನೆಕ್ಸ್ಟ್ ಆದಿ ಕಾಂಡದಲ್ಲಿ ಮನಸ್ಸೇ ಬರೋದಿಲ್ಲ ಮನಸ್ಸ ಯಾರ ಮಗ ಯೋಚನೆ ಮಗ ಕೊರಕ ಟೈಮ್ ಮನಸಿಗೆ ಬಂದ್ಬಿಟ್ರಲ್ಲ ಹಿಂಗೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಿಡಿ ಪರಲ್ಲ ಓಕೆ ನೆಕ್ಸ್ಟ್ ಅರಣ್ಯ ಕಾಂಡ ಎರಡನೇ ಅಧ್ಯಾಯದಲ್ಲಿ ಒಂದು ಪಟ್ಟಿ ಬರ್ತದೆ ಅಲ್ಲಿ ದಾನ್ ಬರಲ್ಲ ದಾನ್ ಬರ್ತಾರೆ ಯೋಸೆಫ್ ಬರಲ್ಲ ಆದ್ರೆ ನೀವು ಪ್ರಕಟಣೆಗೆ ಬಂದ್ರೆ ದಾನ್ ಬರಲ್ಲ ಯೋಸೆಫ್ ಬರ್ತಾನೆ ಸಿರಿ ಯೋಸೆಫ್ ಮಗ ಮನಾಸೆ ಕೊಟ್ಟ ಮೇಲೆ ಯೋಸೆಫ್ ಏನಿಗೆ ಬಂದ ಇಲ್ಲಿ ಯೋಸೆಫ್ ಪರಿಶುದ್ಧ ನೀತಿವಂತ ಗುಡ್ 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 ವೆರಿ ವೆರಿ ಅರಣ್ಯಕಾಂಡ ಎರಡನೇ ಅಧ್ಯಾಯದಲ್ಲಿ ಎಫ್ರೇಮ್ ಬರ್ತಾರೆ ಲೇವಿ ಬರಲ್ಲ ಲೇವಿ ಮುಖ್ಯವಾದ್ ಗೋತ್ರ ಅಲ್ವಾ ಬರ್ಬೇಕಲ್ವಾ ಅಲ್ಲಿ ಅಲ್ಲಿ ಬರ್ತಾ ಇಲ್ವಲ್ಲ ಪ್ರಕಟಣೆಯಲ್ಲಿ ಬಂದ್ರೆ ಎಫ್ರೇಮ್ ಬರಲ್ಲ ಲೇವಿ ಬರ್ತಾರೆ ಯಾಕೆ ಅಜೆಕ್ಜೆ ಅಂತ ಕೊಡ ಇನ್ನ ಬೇಜಾನ್ ಪಟ್ಟಿ ಇದೆ ನಾನು ನೋಡ್ಸೇನೆ ನಿಮ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಡಿಸ್ತಾ ಇದ್ದೀನಿ ಅದರ ಸೊ ಇದೆಲ್ಲ ಏನ್ ಕಪ್ಪಾ ಹೇಳ್ತಾ ಇದ್ದೀನಿ ನಿಮ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ ಏನ್ರಿ ಇದು ನಮ್ಗೆ ಕ್ಲಿಯರ್ ಆಗಿ ಏನಪ್ಪಾ ಸ್ಪಷ್ಟವಾಗಿ ನೋಡಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಪ್ರಕಟಣೆಯಲ್ಲಿ ಕೊಟ್ಟಿರೋದು ಇದು ನೇರವಾಗಿರಂತ ಯಹೂದಿರ ವಂಶದ ಬಗ್ಗೆನೆ ಕೊಡ್ತಾ ಇಲ್ಲ ಸರಿ ಒಂದ್ ಎಕ್ಸಾಂಪಲ್ ನೋಡೋಣ ಹಾ ಒಂದ್ ನಿಮಿಷ ರೀ ಹ ಸ್ವಲ್ಪ ಎಕ್ಸಾಂಪಲ್ ನೋಡೋಣ ಹ ಲಾಸ್ಟ್ ಅಲ್ಲಿ ಪ್ರಶ್ನೆಗಳಿದ್ರೆ ಖಂಡಿತ ಕೇಳಿ ತೊಂದರೆ ಇಲ್ಲ ಸರಿ ನೋಡಿ ಒಂದ್ ಎಕ್ಸಾಂಪಲ್ ಪ್ರಕಟನೆ ಹ ಪ್ರಕಟಣೆ ಏಳನೇ ಅಧ್ಯಾಯ ಅಷ್ಟ ಏನ್ ಮಾಡಿ ಅಂತಂದ್ರೆ ಕಟ್ಟಿಗೆ ಕತ್ತೆ ಕಮ್ಮ ನಾಲ್ಕು ಏಳನೇ ಅಧ್ಯಾಯ ನಾಲ್ಕು ಮತ್ತೆ ಐದನೇ ವಾಕ್ಯ ಓದಿ ಪ್ರಕಟಣೆ ಏಳನೇ ಅಧ್ಯಾಯ ನಾಲ್ಕು ಮತ್ತೆ ಐದನೇ ವಾಕ್ಯ ಓದಿ ನಾನು ಕೇಳಿದನು ಇಸ್ರಾಯೇಲಿಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ವರ್ತಿಸಿಕೊಂಡರು ಅವರ ಸಂಖ್ಯೆ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಮಂದಿ ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಬದಾರ್ ಡಿಸ್ಟರ್ಬೆನ್ಸ್ ಇದೆ ಒಂದ್ ನಿಮಿಷ ಬದಾರ್ ಬಡದಾರ್ ಇನ್ನೊಂದ್ಸತಿ ಇವಾಗ ಓದಿ ಬದಾರ್ ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯ ಪ್ರಸಿದ್ಧವಾದಾಗ ನಾನು ಕೇಳಿದೆನು ಇಸ್ರಾಲ್ಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು ಅವರ ಸಂಖ್ಯೆ ಒಂದು ಲಕ್ಷ ನಲವತ್ತು ನಾಲ್ಕು ಸಾವಿರ ಮಂದಿ ವೆರಿ ಗುಡ್ ಪ್ರತಿಯೊಂದು ಗೋತ್ರದವರು ಒತ್ತಿಸಿಕೊಂಡರು ಸರಿ ಗೋತ್ರದ ಪಟ್ಟಿ ಗೊತ್ತಾ ಕೊಡ್ತಾರಾ ನೆಕ್ಸ್ಟ್ ಮುಂದಕ್ಕೆ ಯೂದನ ಕುಲದವರಲ್ಲಿ ಮುದ್ರೆ ಹಾಕಿಸಿಕೊಂಡವರು ಹನ್ನೆರಡು ಸಾವಿರದ ಯೂದನ ಕುಲ

ಕೊಡ್ಲೇ ಮಾಡ್ತದೆ ತೆಗೆದು ಬಿಡ್ಬೇಕಲ್ವಾ ಹಂಗ್ ಹಂಗ್ ಕಂಪೇರ್ ಮಾಡದಂದ್ರೆ ದಾನೇ ಬಿಟ್ರು ಹಂಗ್ ಕಂಪೇರ್ ಮಾಡಿದ್ರೆ ಎಫ್ ಬಿಟ್ರು ಯಾಕೆ ಅಂದ್ರೆ ಹೆಂಗ್ ಗೊತ್ತಾ ತಿಂಕ್ ಪಾಟಿ ಸ್ವಲ್ಪ ಇವತ್ ನಾವು ನಾವು ಪಾಠ ಓದ್ತಾರದ್ ಯಾಕ್ ಬಗ್ಗೆ ಓದ್ತಾರದು ಸಭೆ ಬಗ್ಗೆ ಓದ್ತಾರ ಕರೆಕ್ಟಾ ಸರಿ ಇವಾಗ ನೀವೇ ನಾನು ಒಂದು ಕ್ಲೂ ಕೊಡ್ತೀನಿ ನೋಡಿ ನೀವು ಕರೆಕ್ಟ್ ಪಟ್ಟ ಅಂತ ಆನ್ಸರ್ ಹೇಳ್ತೀರಾ ಸಭೆಗೆ ಶಿರಸ್ ಯಾರಪ್ಪ ಯೇಸು ಕ್ರಿಸ್ತನು ಯಾವ ಗೋತ್ರ ಯುದ್ರ ಅದಕ್ಕೆ ಬಂದ್ಬಿಟ್ಟು ಗೋತ್ರ ಫಸ್ಟ್ ಕೊಟ್ಟಿರೋದು ಏನ್ ಗೊತ್ತಾ ಪ್ರೂಫ್ ಇದರಲ್ಲಿ ಸಭೆ ಬರೋಕ್ಕಿಂತ ಮುಂಚೆ ಶಿರಸ್ ಏನಾಗಬೇಕು ಫಸ್ಟ್ ಬರ್ಬೇಕು ಅದಕ್ಕೆ ಯಹುದ ಗೋತ್ರದ್ ಬಗ್ಗೆ ಫಸ್ಟ್ ಪಟ್ಟಿಯಲ್ಲಿ ಫಸ್ಟ್ ಹೆಸ್ರಲ್ಲಿ ನಮ್ಗೆ ಏನ್ ಮಾಡೋದು ಕೊಟ್ಟು ಅದಕ್ಕೆ ಯಹುದ ಗೋತ್ರದ್ದು ಗೊತ್ತಿಸ್ಕೊಂಡವರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ಲರಾ ಸರಿ ಹ ಇವಾಗ ಕೆಲವು ಜನ ಹೇಳ್ತಾರೆ ಬ್ರದರ್ ಆಯ್ತು ಬ್ರದರ್ ಹೆಸರು ಕೊಟ್ಬಿಟಾರಲ್ಲ ಎಫ್ರೇಮ್ ಅಂತ ಕೊಟ್ಟವ್ರೆ ಅಲ್ಲರ ಹಾ ಇವರೆಲ್ಲ ಹೆಸ್ರುಗಳು ಕೊಟ್ಟವ್ರಲ್ಲ ಯಾಕೆ ಹೆಸರುಗಳು ಕೊಟ್ಟವ್ರೆ ಯೋಸಫ್ ಅಂತ ಕೊಟ್ಟವ್ರೆ ಲೇವಿ ಅಂತ ಕೊಟ್ಟವ್ರೆ ಯಾಕೆ ಹೆಸರು ಕೊಟ್ಟವ್ರೆ ಹೆಸರು ಕೊಡ್ತಿರೋಸ್ ಗೋತ್ರ ಕೊಟ್ಟಿದ್ರೆ ಆಗಿಬಿಟ್ಟಿಲ್ಲ ಬದರ್ ಇಲ್ಲ ಬದರ್ ಇಸ್ರೇಲ್ ಬಗ್ಗೆ ಹೇಳೋದು ಅಂತ ಹೇಳ್ತಾರೆ ಸರಿ ನಾವೇನ್ ಮಾಡ್ಕೋ ಸ್ವಲ್ಪ ತಿಂಕ್ ಮಾಡೋಣ ಏನಪ್ಪಾ ಅಂದ್ರೆ ಹೆಸರು ಏ ಇದಕ್ಕೆ ಏನ್ ಸಂಬಂಧ ಅದರ ನೋಡಿ ಇವಾಗ ಹಳೆ ಕಾಲದಲ್ಲಿ ಹೆಸರುಗಳು ಕೊಡ್ತಾ ಇದ್ರು ಹೇಗೆ ಕೊಡ್ತಾ ಇದ್ರು ಹೆಸ್ರುಗಳು ಸುಮ್ನೆ ಹಂಗೆ ಕೊಟ್ಬಿಡ್ತಾ ಇದ್ರಾ ಅಂತಂದ್ರೆ ಇಲ್ಲ ಹೆಸರುಗಳು ಹೇಗಪ್ಪ ಕೊಡೋರು ಅಂತಂದ್ರೆ ಕೆಲವೊಂದು ಗುಣಲಕ್ಷಣಗಳನ್ನ ನೋಡ್ಬಿಟ್ಟು ಅವ್ರಿಗೆ ಏನ್ ನೋಡಿ ಹೆಸರುಗಳನ್ನ ಇಡೋರಂತೆ ಏನಿದೆ ಒಂದು ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಮಾತ್ರ ಅಲ್ಲ ಅಬ್ಸರ್ವೇಶನ್ ಇದೆ ಕ್ವಾಲಿಫಿಕೇಶನ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಉದಾಹರಣೆಗೆ ಇವಾಗ ಪ್ರಾಣಿಗಳಿಗೆ ಹೆಸರು ಕೊಟ್ಟರು ಯಾರಪ್ಪ ಸತ್ಯಭದಿ ಕೊಟ್ಟ ದೇವರು ಅಧಿಕಾರ ಕೊಟ್ಟರು ಅಧಿಕಾರ ಕೊಟ್ಟು ಕೊಡ್ಬಿಟ್ರು ಕರೆಕ್ಟ್ ಡೌಟ್ ಇಲ್ಲ ದೇವರ ಅಧಿಕಾರ ಕೊಟ್ಟು ಹೆಂಗ್ ಕೊಟ್ಟ ಅಂದ್ರೆ ಹೇಗೆಟ್ರು ಈಗ ಎಕ್ಸಾಂಪಲ್ ಲಯನ್ ಟೈಗರ್ಗೆ ಸುಮ್ಮನೆ ಇಟ್ಬಿಟ್ರ ಬೈಬಲ್ ಇಟ್ಬಿಟ್ಟ ಅಂತಂದ್ರೆ ನೋಡಿತಾನೆ ಹೆಂಗೆ ಬೈಬಲ್ ಕೊಟ್ಟಿದ್ಯಾಟೈತ್ ನೋಡ್ರಿ ಅಧ್ಯಾಯ ಆದಿಕಾಂಡ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಓದಿ ಆದಿಕಾಂಡ ಆತನು ಎಲ್ಲಾ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನೂ ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರ ಮಾಡಿದನು ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನು ಅದೇ ಹೆಸರಾಯ್ತು ದೇವರು ಆದ ಮುಂದೆ ಬರ ಮಾಡಿದನು ಏನರ್ಥ ಎನ್ನುವುದಾರ್ಥ ದೇವರು ಆದಾಮ್ಗೆ ಏನ್ ಮಾಡ್ತಾರೆ ಎಲ್ಲಾ ಪ್ರಾಣಿಗಳ ಗುಣಗಳನ್ನ ಅಬ್ಸರ್ವ್ ಮಾಡ್ ಮಾಡ್ತಾರೆ ಬರ ಮಾಡಿದ್ರು ಹೆಂಗ್ ಗೊತ್ತಾ ಮೀನಿಗೋ ಎಲ್ಲ ಪ್ರಾಣಿಗಳು ಜೋಡಿ ಜೋಡಿಯಾಗೆ ಏನ್ರಿ ಸೀಸನ್ ತಕ್ಕಾಗಿ ಏನಾಗಿರ್ತಾರೆ ಬಂದಿರ್ತಾರೆ ಅವಾಗ ಆಬ್ ಏನ್ ಮಾಡ್ತಾರೆ ಒಂದೊಂದು ಪ್ರಾಣಿಗಳನ್ನ ಅಬ್ಸರ್ವ್ ಮಾಡಿರ್ತಾನೆ ಓಹೋ ಎಲಿಫೆಂಟ್ ಅಂದ್ ಹೆಂಗಿದೆ ಗುಣ ಆಮೇಲೆ ಟೈಗರ್ ಅಂದ್ ಹೆಂಗಿದೆ ಲಯನ್ ಅಂದ ಹೆಂಗಿದೆ ಜಿರಾಫೆನ್ ಹೆಂಗಿದೆ ಇವೆಲ್ಲ ಅಬ್ಸರ್ವ್ ಮಾಡ್ಬಿಟ್ಟೆ ಒಂದೊಂದಕ್ಕೂ ಹೆಸರು ಏನ್ ಮಾಡೋನೆ ಕೊಟ್ಟನೆ ಸುಮ್ಮನೆ ಹಂಗೆ ಏನ್ ಮಾಡಕ್ ಹೋಗಿಲ್ಲ ಹೆಸರುಗಳನ್ನ ಹಾಕೊಡಕ್ ಹೋಗಿಲ್ಲ ಇದೇ ಬರ ಮಾಡಿದರು ಅವ್ರು ನೋಡಿ ಅದ್ ಹೆಸರು ಕೊಟ್ಟರು ನಿಂಗ ತಮ್ಮ ನೀವು ಕ್ಯಾರೆಕ್ಟರ್ ಗಳನ್ನ ಒಂದೊಂದು ಏನ್ ಮಾಡ್ತಾನೆ ಆದಮ್ ಅಬ್ಸರ್ವ್ ಮಾಡಿತಾನೆ ನೋಡಿ ಇವಾಗ ಯೋಚನೆ ಮಾಡ್ರಿ ಇವಾಗ ಯಾರಾದ್ರೂ ಸೈನ್ಸ್ ಸ್ಟೂಡೆಂಟ್ ಯಾರೋ ಇದ್ರಲ್ಲಿ ನಿಮ್ಗೆ ಗೊತ್ತಾಗ್ತಾರೆ ಸೈನ್ಸ್ ಅಲ್ಲಿ ಏನ್ ಗೊತ್ತಾ ಇದೆ ಒಂದೊಂದು ಹೆಸರುಗಳಿಗೆ ಆ ಬಯಾಲಜಿಕಲ್ ನೇಮ್ ಇದೆ ಅದರ ಎಕ್ಸಾಂಪಲ್ ಹ್ಯೂಮನ್ ಗೆ ಯಾರಿಗಾರ ಗೊತ್ತಿದ್ಯಾ ಹಾ ಬಯಾಲಜಿಕಲ್ ನೇಮ್ ಏನು ಬಯಾಲಜಿಕಲ್ ನೇಮ್ ನೇಮ್ ಗೊತ್ತಾ ಬೈ ನಾಮನ್ ಕ್ಲೇಚರ್ ಅಂತ ಅಂದ್ರೆ ಒಂದೊಂದಕ್ಕೂ ಸೈಂಟಿಫಿಕ್ ನೇಮ್ ಇದೆ ಇವಾಗ ಮ್ಯಾಂಗೋ ಏನಪ್ಪಾ ಬಯಾಲಜಿಕಲ್ ಗೊತ್ತಾ ಗೊತ್ತಿಲ್ಲ ಹಾ ಪರವಾಗಿಲ್ಲ ನೋ ಪ್ರಾಬ್ಲಮ್ ಎಕ್ಸಾಂಪಲ್ ಹೇಳ್ತಾ ಮ್ಯಾಗ್ನಿಫರಾ ಇಂಡಿಕಾ ಅಂತ ಟಾಟಾ ಇಂಡಿಕಾ ಅಲ್ಲ ಮ್ಯಾಗ್ನಿಫರಾ ಇಂಡಿಕಾ ಅಂತ ಬಯಾಲಜಿಕಲ್ ನೇಮ್ ಏನಕ್ಕೆ ಕೇಳಿದೆ ಅಂದ್ರೆ ಈ ಬ್ಯಾಲಜಿಕಲ್ ನೇಮ್ನ ಡಿಟರ್ಮೈನ್ ಮಾಡ್ಬೇಕಾದ್ರೆ ಭಯಂಕರ ಸ್ಟಡಿ ಮಾಡ್ತಾರೆ ಈ ಬಾಡಿ ಫೀಚರ್ಸ್ ಹಿಂಗಿರ್ಬೇಕು ಹಿಂಗ್ ಕಟ್ ಆಗ್ಬೇಕು ಈಕ್ವಲ್ ಆಗಿರ್ಬೇಕು ಆಮೇಲೆ ರೀಪ್ರೊಡಕ್ಷನ್ ಮಾಡಬೇಕು ಇದು ಮ್ಯಾಮಲ್ಸ್ ಆಗಿರ್ಬೇಕು ಎಕ್ಸೆಟ್ರಾ ಎಕ್ಸೆಟ್ರಾ ಕ್ವಾಲಿಫಿಕೇಶನ್ ಡಿಸೈಡ್ ಮಾಡೋದು ಈ ತರ ಆದ್ ಏನ್ ಮಾಡೋ ಕಾಲದಲ್ಲೇ ಕೂತ್ಕೊಂಡ್ ಎಲ್ಲ ಸ್ಟಡಿ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಇದೇ ಸರಿ ಅಂತ ಹೇಳಿಟ್ಟ ಕರೆಕ್ಟ್ ಅಪ್ಪ ಆಯ್ತು ಇವಾಗ ಎಕ್ಸಾಂಪಲ್ ಇದು ಇವಾಗ ದೇವರು ಆದಾಮ್ ಮತ್ತೆ ಯಾವ ಈಡೇನ್ ತೊಟ್ಟು ಸೃಷ್ಟಿ ಮಾಡೋದು ಕರೆಕ್ಟಾ ಎಲ್ಲ ಲೈನ್ ಇದ್ರ ಇಲ್ವಾ ಸರಿ ಇವಾಗ ದೇವರು ಇಬ್ರಿಗೂ ಏನ್ ಹೆಸರು ಕೊಟ್ರು ಬದುಕುವ ಪ್ರಾಣಿ ಎಂಬುದಾಗಿ ನರ ಅಂತ ಕೊಟ್ಟರು ಇಬ್ಬರಿಗೂ ಇಬ್ಬರಿಗೂ ಬದುಕುವ ಪ್ರಾಣಿ ಅಂತ ಕೊಟ್ರ ನರ ನರ ಅಂತ ಕೊಟ್ಟರು ಫಸ್ಟ್ ಆಮೇಲೆ ನರದಿಂದ ಉತ್ಪತ್ತಿ ನಾರಿ ಅಂತ ಕೊಟ್ಟರು ನಾರಿ ಅಂತ ಕೊಟ್ಟರು ಸರಿ ಬೇರೆ ಯಾರಾದ್ರ ಸರಿ ಓದನ ಆದಿಕಾಂಡ ಐದನೇ ಅಧ್ಯಾಯ ಎರಡನೇ ವಾಕ್ಯ ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು ಆದ್ರೆ ಬರಿಯಾದಮ ಬರೀ ಆದಾಮ್ಗ ಇಬ್ಬರಿಗೂನಾಂಡು ಹೆಣ್ಣು ಮಾಡ ಮತ್ತೆ ಯಾರೋ ಹೆಂಗಪ್ಪ ಆದಾಮ್ ನಾರಿ ಓಕೆ ಯಾ ತೆಸಿಟ್ಟವ್ರ ಯಾರು ಓದಿ ನೋಡೋಣ ಆದಿಕಾಂಡದಲ್ಲಿ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಓದಿ ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು ಯಾರ್ ಇಟ್ಟಿದ್ದು ಯಾಕಂದ್ರೆ ಆದಮ್ಮ ಯಾವಾಗ ಇಟ್ಟಿದ್ದು ಯಾವಾಗ ಇಟ್ಟಿದ್ದು ಪಾಪ ಮಾಡಕ್ಕೂ ಮುಂಚೆನ ಪಾಪ ಮಾಡಿದ್ಮೇಲೆನಾ ಯಾವಾಗ ಪಾಪ ಪಾಪ ಮಾಡಿದ್ಮೇಲೆ ದೇವ್ರು ಶಿಕ್ಷೆ ಕೊಟ್ಟಿದ್ಮೇಲೆ ಏವಾ ತಿರುಗ್ಬಿಟ್ಟು ನೀನು ಏವಾಳು ಅಂತ ಏನ್ ಮಾಡ್ತಾನೆ ಹೆಸರಿಡ್ತಾನೆ ಅದ್ನ ಗೊತ್ತಾ ಮೀನಿಂಗೋ ಲ್ಲಾ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡ್ಬಿಟ್ಟನೇ ಇವರಿಂದ ಯಾಮರೋಗ ಅಣ್ಣ ತಿನ್ಬಿಟ್ನಲ್ಲಪ್ಪಾ ಈ ಅಮ್ಮನ್ ಇದೇ ಸಿರಿ ಹೆಸರು ಅಂತ ಏನ್ ಮಾಡಿದ್ರೆ ಯವಾಳ್ ಅಂತ ಇಟ್ಟಿದ್ ಯಾರೋ ದೇವ್ರಲ್ಲ ಯಾರು ಇಟ್ಟಿದ್ದೋ ಆದ್ ಇಟ್ಟಿದ್ರು ಇವಾಗ ಎಷ್ಟೋ ಜನ ಗಂಡ ಮನೆಗೆ ಹೆಣ್ಮಕ್ಳಿಗೆ ಹೆಸರಿಡ್ತಾರಲ್ಲ ಹತ್ತಿಗೆ ಏನಂತ ಕರೀತೀರಾ ಕೆಲವು ಜನ ಡಾರ್ಲಿಂಗ್ ಹನಿ ಸ್ವೀಟಿ ಕ್ಯೂಟಿ ಎಲ್ಲ ಕರೀತಾರಲ್ಲ ಹೆಂಗ್ ಕರಿತೋಡ್ರ ಆದಮ್ಮ ಅಮ್ಮ ಹೆಂಡತಿಗೆ ಯವಾಳ್ ಅಂತ ಏನ್ ಮಾಡವನೇ ನೀನ್ ಇದೇ ಅಮ್ಮ ಸರಿಯಾದ ಹೆಸರು ನೀನ್ ಇನ್ನ ನೋಡಿ ಇವೆಲ್ಲ ಅನ್ಬೋಸ್ಬೇಕಾಯ್ತು ಅಂತ ಅಲ್ವಾರ ಇದೇನಕ್ ಕೇಳಿದೆ ಅಂದ್ರೆ ಬೈಬಲ್ ನಲ್ಲಿ ಹೆಸರು ಅಂತ ಹೇಳ್ಬೇಕಾರೆ ಒಂದ್ ಅರ್ಥ ಇದೆ ಸರಿ ಇವಾಗ ಅಬ್ರಹಂಗೆ ಮೊದಲ ಮಗ ಯಾರು ಸರಿ ಎರಡನೇ ಇಸಾಖನ್ಗೆ ಇಸಾಖನ್ಗೆ ಹ ಎಂತ ಹೆಸರಿಡ್ತಾರಲ್ಲ ಇಸಾಕ್ ಅಂದ್ರೆ ಅಪ್ಪದ ಅರ್ಥ ಏನು ನಗು ಅಂತ ಸರಿಯಪ್ಪ ಆಯ್ತು ಇವಾಗ ಯಾರಾದ್ರೂ ತಮ್ಮ ಮಗುನ್ಗೆ ಹೋಗಿ ನಗು ಅಂತ ಎಸಿಡ್ತಾರ ಇವ್ರ ಏನಕ್ಕಿಟ್ಟವ್ರೆ ಇವ್ರಿಗೆ ಮಗು ಹುಟ್ಟಿದ್ರೆ ಯಾವ ವಯಸ್ಸಲ್ಲಿ ನೂರ್ ವಯಸ್ಸಲ್ಲಿ ನೂರ್ ವಯಸ್ಸಲ್ಲಿ ಮಗು ಹುಡ್ತಾರ ಇದನ್ನ ಕೇಳಿದ್ರೆ ಎಲ್ಲರೂ ನಗ್ತಾರ ಇಲ್ವಾ ನಗ್ತಾರೆ ಅದಕ್ಕೆ ನಗು ಅಂತ ಎಸಿಡು ಅಂತ ಹೇಳಿದ್ದು ನೋಡಿ ಬೈಬಲ್ ಐತೆ ಆದಿಕಾಂಡ ಐದು ಆರು ಇಸಾಕನು ಹುಟ್ಟಿದಾಗ ಅಬ್ರಹಮ್ಮನು ನೂರು ವರ್ಷದವನಾಗಿದ್ದನು ಸಾರಳು ದೇವರು ನನ್ನನ್ನು ನಗುವಂತೆ ಮಾಡಿದ್ದಾನೆ ಕೇಳುವವರೆಲ್ಲರೂ ನನ್ನೊಡನೆ ನಗುವರು ಸಾರಳು ಮಕ್ಕಳಿಗೆ ಮೊಲೆ ಕುಡಿಸ್ತುವಳೆಂದು ಯಾರಾದರೂ ಅಬ್ರಹಾಮ್ನಿಗೆ ಹೇಳುತ್ತಿದ್ದರೋ ಆದರೂ ಅವನ ಮುಪ್ಪಿನಲ್ಲೇ ಅವನಿಗೆ ಮಗನನ್ನು ಹೆತ್ತಿದ್ದೇನಷ್ಟೇ ಎಂದು ಹೇಳಿಕೊಂಡಳು ಅದಕ್ಕೆ ಅದಿಕ್ಕೆ ಈ ಸಾಕಂತಿಟ್ಟಿರೋದು ಪುತ್ರ ಹೋಗ್ಬಿಟ್ಟು ಏನೇ ಹ ಒಂದು ನೂರು ವರ್ಷದ ಅಜ್ಜಿಗೆ ಮಕ್ಳೇ ಇಲ್ಲ ಅಂತ ತಿಳ್ಕೊಳ್ಳಿ ಅಜ್ಜಿ ನಿಂಗೆ ಮಗು ಉಡ್ತಾರ ಅಜ್ಜಿ ಅಂತಾರೆ ಅಜ್ಜಿ ಏನ್ ಮಾಡ್ತದೆ ಹಗ್ತದೆ ಸಂತೋಷ ಅದರ ಇದೇ ಮಕ್ಳಾಗಿರುವಾಗ ಕಪ್ಪಳಿಗೆ ಕಪ್ಪಳ ಕಟ್ಕೊಟ್ ಕಳಿಸ್ತಾರೆ ಅಲ್ವರ ಅಂದ್ರೆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಫೀಚರ್ಸ್ ಏನಾಗಿದೆ ಇದೆ ಇದೇ ತರ ಯಾಕೋ ಬಗ್ಗೆ ಹನ್ನೆರಡು ಜನ ಮಕ್ಳಗ್ ಸುಮ್ನೆ ಎಸಿಟ್ರ ಎಫ್ರೇಮ್ ಅಂತ ಎಸಿಡ್ಬೇಕ ಏನಾಗಿದೆ ಅರ್ಥ ಇದೆ ಅದರ ರೂಬೇನ್ ಅಂತ ಎಸಿಡ್ಬೇಕು ರೂಬೇನ್ ಅಂತ ಪದ ಅರ್ಥ ಏನು ಗೊತ್ತಾ ರೂಬೇನ್ ಯಾರ ಮಗ ರಾಹೆಲ್ ಮಗಳೇಹನ್ ಮಗ್ಳು ಹೇಳ ಆಧಾರ್ ಕಾರ್ಡ್ ನೋಡಿಲ್ವಾ ನೀವ್ ಯಾರು ಲೇಹ ಯಾಕೆ ಲೇಹ ಬೇಜಾರಾಗ್ಬಿಡ್ತದೆ ದೇವತೆ ಪ್ರಾರ್ಥನೆ ಮಾಡ್ತಾರೆ ದೇವ್ರೇ ಅವ್ನ್ ನನ್ ಮೇಲೆ ಪ್ರೀತಿ ಪುರಾತನ ಮಾಡುವಂತ ದೇವ್ರ ಗರ್ಭಾನೋಪ ಮಾಡ್ತಾರೆ ಅವಾಗ ರೂಬೇನ್ ಅಂತ ಹೇಳ್ತಾ ಗೊತ್ತ ರೂಬೇನ್ ಗೊತ್ತಾ ದೇವರನ್ನ ಪ್ರಾರ್ಥನೆ ಕೇಳಿ ನನ್ ಕಡೆ ನೋಡಿದಾರೆ ಅಲ್ವ ನೋಡಿದರೆ ಗಾಡ್ ಸೀನ್ ಅಂತ ಅಂದ್ಬಿಟ್ಟು ಇದ್ರಿಂದ ಗಂಡ ನನ್ ಕಡೆ ನೋಡ್ತಾನೆ ಅಂತ ಅಂದ್ಬಿಟ್ಟು ಅಲ್ವ ಅದಕ್ಕೆ ಹೆಸರು ಅಯ್ಯಫ್ರೆ ಮೋ ಮನಾಸೆ ಇವೆಲ್ಲ ಇಡ್ಬೇಕು ಝುಮ್ಸುನಿ ಅವರ ಏನ್ರಿ ಮನಾಸೆ ಅಂದ್ರೆ ಏನರ್ಥ ನಾನೆಲ್ಲಾ ಮರ್ತ ಹೋಗ್ಬಿಟ್ಟೆ ಕಷ್ಟ ಪಟ್ಟಿತ್ತನ್ರಿ ಇವು ಬೇಜಾರಾಗ್ಬಿಡ್ತಾರ ಜೀವನ ಅರೇ ಮಗೋನೇ ಮಗು ನೋಟಿದ ತಕ್ಷಣ ನೋಡಿದ ತಕ್ಷಣ ಎಲ್ಲಾ ಮಾಡ್ತಾ ಹೋಗ್ಬಿತ್ ಅನ್ರಿ ಮರ್ತಾರ ದೇವ್ರ್ ಮಾಡ್ಬಿಡ್ತಾರ ಇದಕ್ಕೆ ಹೆಸರುಗಳಂದ್ರೆ ಅರ್ಥಗಳಿದೆ ತರ ಹೆಸರು ಕೂಸನ್ ಏನ್ ಹೆಸರು ಏನಂತ ಹೆಸರು ಕೂಸು ಬಿಡ್ತಾರೆ ಕೂಸಿಗೆ ಏನಂತ ಇಡು ಅಂತಂದ್ರ ಹೆಸರು ಇಮ್ಯಾನ್ ಅಂದ್ರೆ ಏನರ್ತಾ ನೋಡ್ರಾಸ್ ಒಂದ್ ಅರ್ಥ ಏನು ವೆರಿ ಗುಡ್ ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅನ್ನ ಇವೆಲ್ಲ ಏನಕ್ಕೆ ಕೇಳಿದ್ರೆ ಪ್ರಕಟಣೆ ಏಳನೇ ಅಂತೇಳಿ ಬರ್ಬೇಕ್ರೆ ಒಂದೊಂದು ಗೋತ್ರಗಳಿಗೆ ಅಲ್ಲಿ ಹೆಸರು ಏನಕ್ ಮೆನ್ಷನ್ ಮಾಡಿದೆ ಅಂದ್ರೆ ಆ ಒಂದೊಂದು ಗೋತ್ರಕ್ ಬರೋ ಸಭೆ ಮಕ್ಳಗಳಿಗೆ ಒಂದು ಗುಣಗಳೇನಾಗಿದೆ ಇದೆ ಎಂತ ಅರ್ಥ ಸಭೆಯಲ್ಲಿ ಗುಣ ಇದೆಯಾ ಎಸ್ ಇವಾಗ ಎಸ್ ಕೃಷ್ಣ ಜೊತೆಗೆ ಹನ್ನೆರಡು ಜನ ಅಪಸ್ತಿದ್ರಪ್ಪ ಎಲ್ಲರೂ ಒಂದೇ ತರ ಇದ್ರಾ

ಅದೇ ರೀತಿ ಕರೆಕ್ಟ್ ಅಲ್ರ ನೋಡಿ ಅದೇ ರೀತಿ ನೋಡ್ಬೇಕ್ರಿ ಕರ್ತನಾ ಪ್ರೀತಿ ಅಂತ ಸರೋಸ ಈ ಶಿಷ್ಯರುಗಳಲ್ಲಿ ಒಬ್ಬರಿಗೆ ತುಂಬಾ ಡೌಟ್ ಇರಿ ಯಾರು ತೋಮ್ಗೆ ಫುಲ್ ಡೌಟೆ ಬರೀ ಡೌಟೆ ಅದ್ಗೆ ಅವ್ರಿಗೆ ಏನ್ ಹೇಳ್ತಾರೆ ಡೌಟಿಂಗ್ ಥಾಮಸ್ ಅದರ ಆಮೇಲೆ ಈ ಹನ್ನೆರಡು ಜನ ಶಿಷ್ಯಗಳಲ್ಲಿ ಒಬ್ರು ತುಂಬಾ ಫಾಸ್ಟ್ ರೀ ಸೂಪರ್ ಫಾಸ್ಟ್ ಅವ್ರು ಏನು ಮಾತಾಡಲ್ಲ ದುಡ್ಡು ಪಟ್ಟಂತ ಯಾರು ಕತ್ತಿ ಇಟ್ಕೊಂಡ್ರೆ ಸಮಯ ಇಟ್ಕೊಡಿ ಕತ್ತಿ ಇಟ್ಕೊಂಡ ತಕ್ಷಣ ಕಿವಿನ ಕಡೆ ಬಿಡದ ಇವ್ರೆಂತ ನೋಡ್ರಿ ಹೆಂಗ್ ನೋಡಿದ್ರಿ ಏನ್ ಸೂಪರ್ ಫಾಸ್ಟ್ ಆಗೋದ್ರೆ ಅಲ್ವ ಆಮೇಲೆ ಹಾ ಆ ದರ್ಶನದಲ್ಲಿ ಏಸು ಕ್ರಿಸ್ತು ಮೋಸ ಎಲ್ಲಿಯ ನೋಡ್ತಾರೆ ಆಗಿ ಹೇಳ್ತಾರೆ ಸರ್ ಸರ್ ಸೂಪರ್ ಆಗಿದೆ ಸರ್ ಇಲ್ಲ ಟೆಂಪಲ್ ಕಟ್ಬಿಡೋಣ ಸರ್ ಅಂತಂದ್ರೆ ಅಲ್ವರ ಆಮೇಲೆ ಅಯ್ಯೋ ನೀನ್ ಸಾಯ್ಬಾರ್ದು ಯಾವಾಗೂ ಅಂತ ಹೇಳಿದ್ ಯಾರು ಆಮೇಲೆ ಮೂರು ಸರ್ತಿ ಯಾರು ಅದಕ್ಕೆ ಒಂಥರ ಚುಟಕು ಮೆಣಸಿನ್ಕಾಯಿ ಯಾರಪ್ಪಾ ಅಂದ್ರೆ ನಮ್ಮ ಪೇತ್ರ ಆಮೇಲೆ ಏನ್ರೀ ಯೇಸು ಕೃಷಿ ತುಂಬಾ ಕ್ಲೋಸ್ ಆಗಿರೋದು ತುಂಬಾ ಪ್ರೀತಿ ಮಾಡ್ತಿರೋ ಯಾರ ಇದೇ ರೀತಿ ಎಲ್ಲಾ ಶಿಷ್ಯನಗಳಿಗೂ ಒಂದ್ ಗುಣಗಳೇನ ಇದೆ ಇದೆ ಇದನ್ ಏನೇಕಪ್ಪ ಹೇಳಿದೆ ಅಂದ್ರೆ ಸಭೆಯಲ್ಲಿ ಬರೋಂತವ್ರು ಎಲ್ಲರೂ ಎಲ್ಲರಿಗೂ ಒಂದೇ ಗುಣಗಳಿಲ್ಲ ಒಬ್ರು ಪೇತರ ತರ ಇರ್ತಾರೆ ಒಬ್ರು ತಾಮ ತರ ಇರ್ತಾರೆ ಅದರ ಒಬ್ಬ ಯೋಹನಂತರ ಇರ್ತಾರೆ ಒಬ್ಬೊಬ್ರಿಗೂ ಒಂದೊಂದು ಗುಣಗಳು ಒಬ್ಬೊಬ್ರಿಗೂ ಒಂದೊಂದು ಗುಣ ಇರೋರು ಒಂದೊಂದು ಗುಂಪಲ್ಲಿ ಏನಾಗ್ತಾರೆ ಬಂದು ಸೇರ್ತಾರೆ ಓಕೆನಾ ಅದೇ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಪ್ರಕಟಣೆ ಪ್ರಕಟನೆ ಪುಸ್ತಕದಲ್ಲಿ ಬರೋಂತದು ಏನ್ರಿ ಏಳನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಅದು ನೇರವಾಗಿರಂತ ಇಸ್ರೇಲ್ ರಾಜ್ಯದಲ್ಲಿರಂತ ಯಹೋದಿಯರ್ ಬಗ್ಗೆ ಹೇಳ್ತಾನೆ ಇಲ್ಲ ಅದು ಆತ್ಮೀಕ ಇಸ್ರೇಲ್ ಬಗ್ಗೆ ಏನ್ ಮಾಡ್ತಾರ ಅದ ಹೇಳ್ತಾರ ಅಂದ್ರೆ ನಾವೇನ್ ಮಾಡೋಣ ಅಂದ್ರೆ ಏನ್ರಿ ಅವ್ರ ಗುಣಗಳೇನು ಅಂತಂದ್ಬಿಟ್ಟು ಬರೋ ವಾರ ನಾವೇನು ಮಾಡೋಣ ನೋಡೋಣ ಸರಿ ಈ ಒಂದು ಲಕ್ಷ ನಲವತ್ನಾಲ್ಕು ಸಾವಿರಗೆ ಅದ್ರಲ್ಲಿ ಒಬ್ಬರು ಆಗ್ಬೇಕು ಅಂದ್ರೆ ದೇವರ ಸಭೆ ಮಕ್ಕಳು ಒಬ್ಬರು ಆಗ್ಬೇಕು ಅಂದ್ರೆ ಅವ್ರಿಗೆ ಇರೋಂಥ ಕ್ವಾಲಿಫಿಕೇಶನ್ಸ್ ಏನು ಇವಾಗ ಸ್ವಲ್ಪ ನಾವು ಇವತ್ತು ನೋಡಿದಿರಿ ಮುಂದೆ ಬರೋಂಥ ವಾರ ನೆಕ್ಸ್ಟ್ ವೀಕ್ ಅಲ್ಲಿ ಇವ್ರ ಗುಣಗಳು ಏನು ಅಂತ ನಾವು ಕ್ಲೀನ್ ಆಗಿ ಏನ್ ಮಾಡೋಣ ನೋಡೋಣ ಓಕೆನಾ ಸರಿ ಆ ಯಾರಿಗೇನೋ ಪ್ರಶ್ನೆ ಇದೆಯಾ ಡೌಟ್ಸ್ ಇದೆ ಕೇಳಿ ಇಲ್ಲ ಅಂತ ನಾವು ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ ಪಾಠಕ್ಕೆ ಸಂಬಂಧವಾಗಿ ಏನೋ ಸಂದೇಹ ಇದ್ರೆ ಮಾತ್ರ ಕೇಳಿ ಇದು ಒನ್ ಲಕ್ಷ ಫೋರ್ಟಿ ಫೋರ್ ತೌಸಂಡ್ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಒನ್ಯಾಕ್ ಫಾರ್ಟಿ ಫೋರ್ ಅಂದ್ರೆ ದೇವ್ರಿಗೆ ನಂಬಿಕಸ್ಥರಾಗಿರೋ ಸಭೆ ಫೇತ್ಫುಲ್ ಕ್ಲಾಸ್ ನಾವು ಲಾಸ್ಟ್ ಟೈಮ್ ನೋಡಿದ್ರೆ ಚರ್ಚ್ ಅಂತ ನೋಡಲ್ಲ ಆ ಚರ್ಚ್ ಅಲ್ಲಿ ಏನ್ ನೋಡಿದ್ರಿ ಆರ್ ಕಾರ್ಡ್ ಆರ್ ಚೂಸನ್ ಫೇತ್ಫುಲ್ ಸೊ ಫೇತ್ಫುಲ್ ಕ್ಲಾಸ್ ಆಫ್ ಪೀಪಲ್ ಅವ್ರ ಸಂಖ್ಯೆ ಏನು ಅಂತಂದ್ರೆ ಒಂದ್ ಲಕ್ಷ ನಲವತ್ನಾಲ್ಕು ಸಾವಿರ ಜನ ಯೇಸು ಕ್ರಿಸ್ತು ಒಬ್ಬ ಮಹಾಜಕ ಆ ಮಹಾಜಕ ದೇಹದಲ್ಲಿ ಅಂಗಗಳೇನಾಗಿರ್ಬೇಕು ಪರಿಪೂರ್ಣವಾಗಿರ್ಬೇಕು ಆಗಿರ್ಬೇಕ್ರೆ ಅವ್ರ ದೇಹಕ್ಕೆ ಇರ್ಬೇಕಂತ ಒಂದು ಸಂಖ್ಯೆ ಎಷ್ಟು ಸದಸ್ಯರುಗಳು ನೋಡ್ಬೇಕ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಅದ್ರ ಸೊ ಅವ್ರದೇ ಏನ್ ಮಾಡ್ತಾರ ದೇವ್ರ ಇವತ್ತು ಲೋಕದಲ್ಲಿ ಎಲ್ಲಾ ಕಡೆ ಏನ್ ಮಾಡ್ತಾರ ಆಯ್ಕೆ ಮಾಡ್ತಾರು ದೇವರಿಗೆ ಅದು ಎಲ್ಲ ಇದೆ ಅಷ್ಟರ್ ನಾನು ಅದಕ್ಕೆ ಇನ್ನ ನೆಕ್ಸ್ಟ್ ಕ್ಲಾಸಸ್ ಇದೆ ಅಷ್ಟ ದಾನ್ ಗೋತ್ರ ಯಾಕೆ ಬರ್ಲಿಲ್ಲ ಅದಕ್ಕೆ ಕ್ಯಾರೆಕ್ಟರ್ ಇದೆ ಎಫ್ರೇಮ್ ಎಮ್ ಯಾಕೆ ತಗೊಂಡಿಲ್ಲ

ಆಶೀರ್ವಾದ ಮಾಡ್ಬೇಕಾದ್ರೆ ಏನ್ ಮಾಡಿತಾರೆ ಯಾಕೊಬ್ಬ ಒಂದು ಆ ಸಿಂಹ ನಿಮ್ಮ ನಡುವೆ ಬರ್ತದೆ ಆಮೇಲೆ ರಾಜದಂಡ ನಿನ್ನಿಂದ ಯಾವತ್ತು ನೀಗು ಹೋಗೋದಿಲ್ಲ ಅಂತಂತ ಹೇಳ್ತಾರೆ ಆದಿಕರಣ ನಲವತ್ತೊಂಬತ್ತನೇ ಅಂತ ಹೇಳ್ಬಾರ್ದು ನೋಡಿ ಆದಿಕರಣ ನಲ್ವತ್ತೊಂಬತ್ತು ಒಂಬತ್ತು ಮತ್ತೆ ಹತ್ತನೇ ವಾಕ್ಯಾವಧಿ ಪ್ರಾಯದ ಸಿಂಹದಂತಿದ್ದಾನೆ ನೀನು ಮೃಗವನ್ನು ಹಿಡಿದುಕೊಂಡು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ ಅವನು ಸಿಂಹದಂತೆ ಕಾಲು ಮುದ್ರೆ ಹೊಂಚು ಹಾಕಿಕೊಂಡಿದ್ದಾನೆ ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಯಾರಿಂದಾದೀತು ರಾಜ ದಂಡವನ್ನು ಹಿಡಿಯ ತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ ಮುದ್ರೆ ಕೂಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ ಅವನಿಗೆ ಅನ್ಯದೂ ವಿಧಿಯರಾಗಿರುವರು ನೋಡ್ರ ಏನ್ ಹೇಳ್ತಾರೆ ಅಲ್ಲಿ ಹ ರಾಜ್ಯದಂಡವು ಅಂದ್ರೆ ರಾಜ್ಯಾಧಿಕಾರ ವಹಿಸೋರು ಈ ಗೋತ್ರದೇ ಬರಬೇಕು ಅಂತ ದೇವ್ರ ಏನ್ ಫಿಕ್ಸ್ ಮಾಡಿರೋದ್ರಿಂದ ಯೇಸು ಕ್ರಿಸ್ತನ ಪರ್ಟಿಕ್ಯುಲರ್ ಆಗಿ ಈ ಮಾಡ್ತಾರೆ ಅಲ್ಲಿ ದೇವ್ರ ಏನ್ ಮಾಡ್ತಾರೆ ಅವ್ರಿಗೆ ಕೃಪೆ ನೀಡ್ತಾರೆ ಬೇರೆ ಶಂಕರ್ ಸಾವಿರ ಇದಾರಲ್ಲ ಅವು ऑलरेडी ಫಿಕ್ಸ್ ಆಗಬಿಟ್ಟಿದರಾ ಅಥವಾ ಇನ್ನು ಫುಲ್ಫಿಲ್ ಆಗಿಲ್ಲ ಇಲ್ಲ ಇಲ್ಲ ಫಿಕ್ಸ್ ಆಗಿಲ್ಲ ಅದನ್ನ ನೆಕ್ಸ್ಟ್ ವೀಕಲ್ಲಿ ನೋಡೋಣ ಓಕೆನಾ ಫಿಕ್ಸ್ ಫಿಕ್ಸ್ ಕೊಡ್ತಾ ಇಲ್ಲ ಅದನ್ನ ಸೊ ಕಾಲಿಂಗ್ ಇದೆ ಸೊ वैकेंसीಸ್ ಇದೆ वैकेंसीಸ್ ಇದೆ ದೇವರ ಬಗ್ಗೆ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ವೀಕಲ್ಲಿ ನೋಡೋಣ ಓಕೆನಾ ಸಂತತಿ ಇಲ್ಲ ಇವಾಗ ನಾವು ಈಗ ನಾವು ನೇರವಾಗಿರತ್ತೆ ಯಹುದ್ರ ಬಗ್ಗೆ ನೋಡ್ತಾರಲ್ಲ ಆತ್ಮಿಕ ಯಹುದ್ರ ಬಗ್ಗೆ ನೋಡ್ತಾರೆ ಸ್ವಂತ ಇಸ್ರೇಲ್ ಜನಗಳಾಗ್ಲಿ ಬೇರೆ ಯಾವ ಜನಗಳಾಗ್ಲಿ ಎಲ್ಲರೂ ಬರ್ಬೋದು ಆದ್ರೆ ಈ ಆತ್ಮೀಕ ಯಹುದರಬೇಕಂತ ಗುಣಲಕ್ಷಣಗಳಿದ್ರೆ ಯಾವ ಮನುಷ್ಯ ಬೇಕಾರು ಬರ್ಬೋದು ಇರೀ ಏನ್ ಜೀನಿಯಾಲಜಿ ಅರ್ಥ ಎಂತ ದೀನ ಅಂತ ಹೆಸರು ನೋಡಬೇಕು

ಇವಾಗ ಮತ್ತೇನ ಅದು ಯಾಕೆಂದ್ರೆ ಪವಿತ್ರಾತ್ಮ ಕೊಡಕ್ಕಿಂತ ಮುಂಚೆ ಏನ್ ಮಾಡಿದ್ದು ಶಿಷ್ಯನ ಚೀಟಿ ಹಾಕಿಬಿಟ್ಟು ಆಯ್ಕೆ ಮಾಡಿದ್ದು ಮಾಡ್ತಾರೆ ಅಪೋಸ್ ಮಾಡ್ತಾ ಇರ್ತದೆ ಅದಕ್ಕೆ ಪವಿತ್ರಾತ್ಮ ಬಂದ್ಮೇಲೆ ದೇವ್ರ ಏನ್ ಮಾಡ್ತಾರೆ ನೋಡ್ತಾರೆ ಯಾಕೆ ಅಂತಂದ್ರೆ ಹನ್ನೆರಡು ಜನನ ನ ಆಯ್ಕೆ ಮಾಡಿದ್ ಯಾರು ಅಂದ್ರೆ ನಮ್ಮ ಕ್ರಿಸ್ತನು ಕರೆಕ್ಟಾ ಇದನ್ನ ಬೇರೆಯವ್ರ ಆಯ್ಕೆ ಮಾಡಕ್ಕೆ ಯಾರಿಗೂ ಪ್ರಾವಿಷನ್ಸ್ ಇಲ್ಲ ಸೊ ಯಾರೇ ಆಯ್ಕೆ ಮಾಡಿದ್ರು ಅದೃಷ್ಟಿಯಲ್ಲಿ ಇರ್ಬೋದು ಅಷ್ಟೇ ಬರ್ತೋ ದೇವ ದೃಷ್ಟಿಯಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಪೋಸ್ಲಿ ಪೌಲ್ ಒಂದನೇ ಕುರಿತು ಹದಿನೈದ್ ಅಂತ ಹೇಳ್ತಾರೆ ಎಲ್ಲಾ ನಾನು ಕನಿಷ್ಠನು ಅಂತ ಹೇಳ್ತಾರೆ ಆದ್ರೆ ನೀವು ನೋಡ್ದ ಹೊಸ ಮೂಡಕ್ಕೆ ಅರ್ಧಕ್ಕೆ ಅರ್ಧ ಬರ್ದಿರೋದು ಯಾರೋ ಬರ್ದೇನ ಬರ್ದಿರೋದ್ ಯಾರೋ ಅಪೋಸ್ಲಿ ಪೌಲ್ ಕರೆಕ್ಟಾ ಮತ್ತೇನ್ ಎಲ್ಲಾರು ಬರ್ತಾರ ಮತ್ತೇನ್ ಬಗ್ಗೆ ಬೇರೆ ಎಲ್ಲಾರು ರೆಫರೆನ್ಸ್ ಇದೆಯಾ ಅಂದ್ರೆ ಎಲ್ಲೂ ರೆಫರೆನ್ಸ್ ಇಲ್ಲ ಸೊ ನಮ್ಗೆ ಏನ್ ಗೊತ್ತಾಗ್ತಾನೆ ಅಂದ್ರೆ ಅವರು ದೇವ್ರು ಹಾತ್ಕೊಂಡಂತ ವ್ಯಕ್ತಿ ಆಗಿರ್ಬೋದು ಯಾವ್ದಲೇ ಸಭೆಯ ಒಂದು ಸದಸ್ಯನಾಗಿರ್ಬೋದು ಆದ್ರೆ ಅಪೋಸ್ ಆಗದಕ್ಕೆ ಸಾಧ್ಯ ಇಲ್ಲ ಓಕೆನಾಂಗಾಂಗಗಳಲ್ಲಿ ಬದಲಾವಣೆ ಇದ್ರೆ ದೇವ್ರ ರಾಜ್ಯಕ್ಕೆ ಬಾಧ್ಯರಾಗ ಅದು ನೇರವಾಗಿರೋದಲ್ಲ ಅಷ್ಟರ್ ಅದು ಯಹುದ್ಯರಿಗೆ ಆ ಕಾಲದಲ್ಲಿ ಯಾಜಕರದ ಕೆಲಸ ಮಾಡ್ಬೇಕಾದ್ರೆ ನೇರವಾಗಿರ್ಬೇಕಾಯ್ತು ಅಂಗಗಳು ಬದಲಾವಣೆಗೆ ಇರ್ಬಾರ್ದಾಗಿತ್ತು ಇಲ್ಲಿ ಆತ್ಮಿಕ ನಾವು ಕ್ರಿಸ್ತನ ದೇಹಕ್ಕೆ ಅಂತಂದ್ರೆ ನಮ್ಮ ಕೈ ಇಲ್ದಿರ್ಬೋದು ಕಾಲ ಇಲ್ದಿರ್ಬೋದು ಅದರ ಅಂಗವಿಕಲವಾಗಿರ್ಬೋದು ಆಗ ನಾವು ಕ್ರಿಸ್ತನ್ ದೇಹಕ್ಕೆ ಏನಾಗ್ಬೋದು ಅಂಗವಾಗ್ಬೇಕು ಅಂಗವಾಗಬಹುದು ಆದ್ರೆ ಆ ದೇಹಕ್ಕೆ ಕ್ರಿಸ್ತನ್ ದೇಹ ಅಂತ ಏನಿದೆಯೋ ಅಂಗ ಇದೆಯೋ ಅದಕ್ಕೆ ಈ ಬಾಡಿ ಮೆಂಬರ್ಸ್ ಅಂತ ಲಿಟರ್ ಆಗಿರೋ ಒಂದು ಕೌಂಟಿಂಗ್ ಏನಾಗಿದೆ ಫಿಕ್ಸ್ ಆಗಿದೆ ಅಂತ ಅದಷ್ಟೇ ಸೊ ಇವಾಗ ನಮ್ಮ ದೇಹದಲ್ಲಿ ಎಷ್ಟಿದೆ ಮೂಳೆ ಈ ಎರಡ್ ನೂರ ಐದು ಮೂಳೆ ಇದೆ ಅದರ ಫಿಕ್ಸ್ ಆಗಿದೆ ಎರಡೇ ಕಣ್ಣಿರೋದು ಇರಲ್ಲ ಕರೆಕ್ಟಾ ಬಾಯಿರೋದು ಒಂದೇ ಕಿವಿರದ ಒಂದೇ ಸಾರಿ ಕಿವಿರದ್ ಎರಡೇ ಅದರ ಆ ರೀತಿ ದೇಹಗಳಲ್ಲಿ ಏನಾಗಿದೆ ಒಂದ್ ಅಂಗಗಳು ಹೆಂಗ್ ಫಿಕ್ಸ್ ಆಗಿದ್ಯೋ ಕ್ರಿಸ್ತನ್ಗೆ ದೇಹಕ್ಕೆ ಇಷ್ಟೇ ಸಂಖ್ಯೆ ಇರಬೇಕು ಅಂತ ಏನಾಗಿದೆ ಫಿಕ್ಸ್ ಆಗಿರೋದು ಅದ್ರಲ್ಲಿ ಯಾರ್ ಬೇಕಾದ್ರೂ ಇರ್ಬೋದು ನಮ್ ಅಂಗವಿಕಲತೆ ಇರ್ಬೋದು ಇಲ್ದೇ ಇರ್ಬೋದು ಆದ್ರೆ ಕ್ರಿಸ್ತನ ಗುಣ ಲಕ್ಷಣಗಳು ಕ್ಯಾರೆಕ್ಟರ್ ಆಫ್ ಕ್ರೈಸ್ಟ್ ಏಸು ಕ್ರಿಸ್ತ ಸ್ವರೂಪದಲ್ಲಿ ಇದ್ರೆ ಅವ್ರಲ್ಲಿ ಬಂದೇ ಬರ್ತರೀನಾ ಅದನ್ನೇ ಹೇಳಿದ್ದು ಈ ಕೈಯಲ್ಲಿ ಬೆಳ್ಳಿರ್ಲಿ ಬೆಳ್ಳಿಲ್ದ್ರೆ ಇರ್ಲಿ ಬರ್ಬೋದು ಆರ್ ಇರ್ಲಿ ಏಳು ಇರ್ಲಿ ಇರ್ಲಿ ಹನ್ನೆರಡು ಇರ್ಲಿ ನಾನ್ ಹನ್ನೆರಡು ಜನ ಇರೋದ್ ನೋಡಿದ್ವಿ ಅವರು ಬರ್ತಾರೆ ಹನ್ನೆರಡು ಜನರ ಹ್ಮ್ ಆತರ ಕ್ಯಾರೆಕ್ಟರ್ ಅಂತ ಗೊತ್ತಿದ್ದು ಯಾಕೆ ಆರಿಸ್ಕೊಂಡ್ರು ಪ್ಲಾನ್ ಬರ್ ಯಾಕಂದ್ರೆ ಏನಾಗಬೇಕಾಯ್ತು ಅಂದ್ರೆ ದೇವಚಿತ್ರದಲ್ಲಿ ಹನ್ನೆರಡು ಜನರಲ್ಲಿ ಒಬ್ರು ಏನ್ ಅವ್ರನ್ನ ಒಂದು ಪ್ರವಾದ ನೆರವರ್ಬೇಕಂತ ಮಾತು ಅದು ಯೂದನೇ ಆಗಿರ್ಬೇಕು ಅಂತ ಇರ್ಲಿಲ್ಲ ಒಬ್ಬರು ಅದು ಒಬ್ರು ಯಾರಿಗ್ ಬಂತು ಅಂದ್ರೆ ಆ ಭಾಗ ಬಂತು ಯೂದನ್ ಬಂತು ಓಕೆನಾ ಅದು ಬೇರೆ ಯಾರಿಗೋ ಬರ್ಬೋದಾಗಿತ್ತು ಬೇರೆ ಇನ್ನೊಬ್ರು ಇದ್ರು ಆಪ್ಷನ್ ಯಾರು ಆಕ್ಚುಲಿ ಯೂದನ್ ಜೊತೆಗೆ ಇನ್ನೊಬ್ರು ಇಟ್ಕೊಂಡಿದ್ದ ಸೇತನ್ ಆಪ್ಷನ್ ಯಾರು ಓಕೆ ನೆಕ್ಸ್ಟ್ ವೀಕ್ ಬನ್ನಿ ನೋಡೋಣ ಡಿಸ್ಕಸ್ ಮಾಡೋಣ ಓಕೆನಾ

ಯೇಸು ಸ್ವಾಮಿ ಮತ್ತು ಪವಿತ್ರ ಆತ್ಮ ಹೌದು ನಾವು ನಂಬೋದೇನ ಯಹೋ ದೇವರೇ ಮನುಷ್ಯನ ದಾರಿಯಾಗಿ ಬಂದು ನಂತರ ಅವರೇ ಪವಿತ್ರಾತ್ಮನಾಗಿ ಹರಣ ಹೊಂದಿದ್ದು ಅಂತ ನಾವ್ ನಂಬ್ತೀವಲ್ವ ಅಪಾಶ್ ಗುಡ್ ಗುಡ್ ಸ್ಟರ್ ನಾವು ಸ್ಟರ್ ಎಲ್ಲರಿಗೂ ಕ್ಲಾಸ್ ಅಲ್ಲಿ ನಾವು ಡೀಟೇಲ್ ಆಗಿ ಏನ್ ಅದರ ಸೊ ಇವಾಗ ಸಂಬಂಧಪಟ್ಟ ಕ್ಲಾಸ್ಗೆ ಏನೋ ಡೌಟ್ ಇದ್ರೆ ಮಾತ್ರ ಕೇಳ್ರಿ ಸೊ ಬೇರೆ ಬೇರೆ ಡೌಟ್ಸ್ ಗಳೆಲ್ಲ ಬರುವಂತ ಕ್ಲಾಸಸ್ಗಳಲ್ಲಿ ಅದಾದ ಮುಗಿದ ಮೇಲೆ ನಿಮ್ಗೆಲ್ಲಾ ಸಂಖ್ಯೆಗಳು

ಮತನ ಆಯ್ಕೆ ಮಾಡಿದ್ದು ಪವಿತ್ರಾತ್ಮ ಕೊಡೋಕ್ಕಿಂತ ಮುಂಚೆ ಮಾಡಿದ ಮಾಡ್ತಾರೆ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಆಯ್ಕೆ ಮಾಡ್ತಾರೆ ಅದನ್ನ ಅವ್ರ ಒಂದ್ ಆಯ್ಕೆನೆ ಮುಖ್ಯ ಅದನ್ನ ಅವ್ರ ಏನ್ ಮಾಡ್ತಾರೆ ಅಪೋರ್ಷಲ್ ಪೋಲ್ ನ ಕರೆದ್ ಮುಖ ಅಂತ ನೋಡ್ತಾರೆ ಅದಕ್ಕೆ ಅಪೋರ್ಷಲ್ ಒಂದೇ ಹದಿನೈದು ಹೇಳ್ತಾರೆ ನಾವೆಲ್ಲಾ ಅಪೋರ್ಷನ್ಸ್ ಕನಿಷ್ಠ ಅಂತ ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಓಕೆ ಓಕೆ ಬಟ್ ಮತ್ತೆ ನಮಗೆ ಮತ್ತೆ ಅವ್ರು ಏನೇನ್ ದೇವರಾಗ ಮಾಡಿದ್ರು ಅಂತ ಏನ್ ಇಲ್ಲ ಅಲ್ಲೇ ಮಾಲೆ ಗೊತ್ತಾಗ್ತದೆ ಅವ್ರು ಅಪೋಸ್ಟ್ಲಿ ಅಲ್ಲ ಅಂತ ದೇವರ ಮಗನಾಗಿ ಆಯ್ಕೆ ಆಗಿರ್ಬೋದು ಒಬ್ಬ ಸಭೆಯಲ್ಲಿ ಸದಸ್ಯ ಆಗಿರ್ಬೋದು ಅವ್ರು ಅಪೋಸ್ಟ್ ಲಾಗಿ ಏನ್ ಮಾಡ್ಲಿಲ್ಲ ದೇವರನ್ನ ಅಂಗೀಕಾರ ಮಾಡ್ಲಿಲ್ಲ ಅಂತ ಗೊತ್ತಾಗ್ತದೆ ಸರಿ ಓಕೆ ಪ್ರೇಯರ್ ಮಾಡಿ ಕ್ಲೋಸ್ ಮಾಡಲ್ವಾ ಓಕೆ 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 ಸರಿ ಕೊರೆಯದಾಗಿ ಒಂದ್ ಪ್ರಾರ್ಥಿಯಲ್ಲಿ ಮುಕ್ತಾಯ ಮಾಡುವಾಗೆ ನಮ್ಮ